ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम से नरोम देवीं सरस्वती व्या तद जयमदी नष्ट्राषुभद्रेशु निगवत सवया भगवतीमश्लोक भक्तिर्भवति नैष्टि मोम ज्ञान से ज्ञाजनशलाक चक्षुन्मित मेन तस्में श्रीगुरव नमों विष्णुपादा कृष्ण प्रेष्ठाय भूतले श्रीमती भक्ति वेदात स्वामी नाम नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चातणी जय कृष्ण चैतन्य प्रभु नित्यानंद अद्वैत गदाधर शिवासादिगौर भक्तवृंद हरे कृष्ण हरे कृष्ण 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 हरे 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 राम हरे राम राम हरे हरे ಅಧ್ಯಾಯ ಇಪ್ಪತ್ತೊಂದು ಭಗವಂತನಿಂದ ಬಲಿಮಾರಾಜನ ಬಂಧನ ಚುಕಮುನಿಗಳು ಮುಂದುವರಿಸಿದರು ಕಮಲ ಸಂಜಾತನಾದ ಬ್ರಹ್ಮದೇವನು ಕಮಲ ಸಂಜಾತ ಬ್ರಹ್ಮದೇವನು ಶ್ರೀ ವಾಮನ ದೇವನ ಉಂಗುಷ್ಟದ ನಖದ ಹೊಳೆವ ಕಾಂತಿಯಿಂದ ತನ್ನ ಧಾಮವಾದ ಬ್ರಹ್ಮಲೋಕದ ಪ್ರಭೆಯು ಕಳೆಗುಂದಿತ್ ಕಳೆಗುಂದುತ್ತಿರುವುದನ್ನು ಕಂಡನು ಕೂಡಲೇ ಅವನು ದೇವೋತ್ತಮ ಪರಮ ಪುರುಷನನ್ನು ಸಂಪರ್ಕಿಸಿದನು ಬ್ರಹ್ಮನ ಜೊತೆ ಮರೀಚಿಯ ಅದ್ವಅ ಅದ್ ಅಧ್ವರ್ಯುತದಲ್ಲಿ ಎಲ್ಲಾ ಮಹರ್ಷಿಗಳು ಹಾಗೂ ಸನಂದನಂತಹ ಯೋಗಿಗಳು ಇದ್ದರು ಆದರೆ ದೊರೆ ಪ್ರಜ್ವಲಿಸುವ ಆ ಮಹಾನ್ ಪ್ರಭೆಯ ಮುಂದೆ ಬ್ರಹ್ಮ ಮತ್ತು ಅವನ ಒಡನಾಡಿಗಳು ಕ್ಷೂಲಕರಾಗಿ ಕಂಡರು ಸೊ ಭಗವಂತ ಎಲ್ಲಾ ಕಡೆ ತನ್ನ ವಿಶ್ವರೂಪವನ್ನ ಹರಡ್ಬಿಟ್ಟಿದ್ದಾನೆ ಏನಾಯ್ತು ಕಮಲ ಸಂಜಾಂತನಾದ ಬ್ರಹ್ಮದೇವ ಬ್ರಹ್ಮದೇವ ಯಾಕಂದ್ರೆ ಬ್ರಹ್ಮಲೋಕ ತನಕ ಭಗವಂತನ ಪಾದ ಹುಟ್ಟೋಗ್ಬಿಟ್ಟಿದೆ ವಾಮನ ದೇವನ ಉಂಗುಷ್ಟದ ನಖದ ಹೊಳೆವ ಕಾಂತಿಯಿಂದ ಭಗವಂತನ ಎಲ್ಲವೂ ಕೂಡ ಪ್ರಭೆಯ ಪ್ರಭೆಯಿಂದ ತುಂಬಿರುವಂತದ್ದು ಅವನ ನಖಗಳು ಕೂಡ ಕಾಂತಿಯಿಂದ ತುಂಬಿದೆ ಆ ಕಾಂತಿ ಹೊಳೆವ ಕಾಂತಿ ಆ ಎಷ್ಟಿತ್ತು ಅಂದ್ರೆ ಬ್ರಹ್ಮಲೋಕದ ಪ್ರಭೆಯು ಕಳೆಗುಂದುತ್ತಿರುವುದನ್ನು ಬ್ರಹ್ಮಕಂಡ ಬ್ರಹ್ಮಲೋಕ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಪ್ರಕಾಶಮಾನವಾಗಿರುವಂಥದ್ದು ಜ್ಞಾನಮಯವಾಗಿರುವಂಥದ್ದು ಅಂತಹ ಬ್ರಹ್ಮಲೋಕದ ಪ್ರಭೆ ಭಗವಂತನ ಉಂಡು ಅಂಗುಷ್ಟದ ನಖದ ಹೊಳಪಿನಿಂದ ಅದು ಆ ಪ್ರಭೆ ಕಳೆಗುಂದುತ್ತಿರುವುದನ್ನು ಬ್ರಹ್ಮಕಂಡ ಕೂಡಲೇ ಅವನು ದೇವತಮ ಪರಂಪುರುಷನನ್ನು ಸಂಪರ್ಕಿಸಿದನು ಹ್ಮ್ ಬ್ರಹ್ಮನ ಜೊತೆ ಮರೀಚಿ ಅವರೆಲ್ಲರೂ ಇದ್ರು ಆದರೆ ಎಲೆ ದೊರೆ ಪ್ರಜ್ವಲಿಸುವ ಮಹಾನ್ ಪ್ರಭೆಯು ಮುಂದೆ ಅವನ ಒಡನಾಡಿಗಳು ಕ್ಷುಲ್ಲಕರಾಗಿ ಕಂಡರು ಎಲ್ಲ ಮಹಾಪುರುಷರು ಸಾಮಾನ್ಯರಾದವರಲ್ಲ ಹ್ಮ್ ಪ್ರಜಾಪತಿಗಳು ಮಹರ್ಷಿಗಳು ಸನಂದ ಸನತ್ ಕುಮಾರರು ಎಲ್ಲರೂ ಇದ್ರು ಹ್ಮ್ ಆದರೆ ಅವರ ಅವರೆಲ್ಲರ ಕಾಂತಿ ಭಗವಂತನ ಮುಂದೆ ಕ್ಷುಲ್ಲಕವಾಗಿ ಕಾಣ್ತು ಭಗವಂತನ ಪಾದ ಪದ್ಮಗಳನ್ನು ಪೂರಿಸಲು ಬಂದ ಮಹಾಪುರುಷರಲ್ಲಿ ಆತ್ಮ ನಿಯಂತ್ರಣ ಹಾಗೂ ನಿಯಂತ್ರಣ ತತ್ವಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದವರು ಹಾಗೂ ತರ್ಕ ಇತಿಹಾಸ ಸಾಮಾನ್ಯ ಶಿಕ್ಷಣ ಕಲ್ಪ ಎಂದು ವ್ಯಾಖ್ಯಾನವಾದ ವೇದ ಸಾಹಿತ್ಯ ಇವುಗಳಲ್ಲಿ ತಜ್ಞರಾದವರೂ ಇದ್ದರು ಉಳಿದವರು ಬ್ರಹ್ಮ ಸಂಹಿತೆಯಂತಹ ವೈದಿಕ ಉಪ ಸಿದ್ಧಾಂತಗಳಲ್ಲಿ ಹಾಗೂ ವೇದಗಳ ಇತರ ಜ್ಞಾನದಲ್ಲಿ ಉಪವೇದಗಳ ಜ್ಞಾನದಲ್ಲಿ ತಜ್ಞರಾಗಿದ್ದರು ಉಳಿದವರು ಯೋಗಾಚರಣೆಯಿಂದ ಜಾಗೃತವಾದ ದಿವ್ಯ ಜ್ಞಾನದಿಂದಾಗಿ ಕಾಮ್ಯಕರ್ಮಗಳ ಫಲದಿಂದ ಮುಕ್ತರಾಗಿದ್ದರು ಮತ್ತೆ ಇನ್ನೂ ಕೆಲವರು ಸಾಮಾನ್ಯ ಕರ್ಮದಿಂದಾಗಿಯೇ ಅಲ್ಪ ವೇದ ಜ್ಞಾನದಲ್ಲಿ ಉತ್ಕರ್ಷ ಸಾಧಿಸಿ ಬ್ರಹ್ಮಲೋಕದಲ್ಲಿ ವಾಸಸ್ಥಾನವನ್ನು ಗಳಿಸಿದ್ದರು ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಉದ್ಭವಿಸುವ ಕಮಲ ಪುಷ್ಪದಲ್ಲಿ ಜನಿಸಿದ ಬ್ರಹ್ಮನು ಜಲಾರ್ಘ್ಯದಿಂದ ದೇವೋತ್ತಮ ಪರಮಪುರುಷನ ಉತ್ತುಂಗ ಪಾದ ಪದ್ಮಗಳನ್ನು ಪೂಜಿಸಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದನು ಸೊ ಎಲ್ಲರೂ ಕೂಡ ಬಹಳ ಮುಂದುವರೆದಿದ್ದಂತಹ ಎಲ್ಲಾ ಜೀವಿಗಳು ಇಲ್ಲಿ ಹೇಳ್ತಾ ಇದ್ರೆ ವೇದಗಳು ಉಪವೇದಗಳು ಇದು ಅದು ಎಲ್ಲವನ್ನ ತಿಳ್ಕೊಂಡಿರುವಂಥ ಸಂಪೂರ್ಣವಾಗಿ ಜ್ಞಾನದಿಂದ ತುಂಬಿರೋಂಥವ್ರು ಅವರೆಲ್ಲರೂ ಇದ್ರು ಬ್ರಹ್ಮ ಏನ್ ಮಾಡ್ತಾನೆ ಇವಾಗ ಜಲದಿಂದ ಅವನ ಪಾದಗಳನ್ನ ಭಗವಂತನ ಪಾದಗಳನ್ನ ತುಳಿತಾನೆ ಯಾಕಂದ್ರೆ ಅವನ ಪಾದ ಅಲ್ಲಿ ತನಕ ಬಂದ್ಬಿಟ್ಟಿತ್ತು ಪೂಜಿಸಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದನು ಎಲೆ ದೊರೆ ಬ್ರಹ್ಮದೇವನ ಕಮಂಡಲದ ಜಲವು ಉರುಕ್ರಮನೆಂಬ ಅದ್ಭುತ ಕರ್ತಾರನಾದ ಉರುಕ್ರಮ ಉರುಕ್ರಮ ಅಂದ್ರೆ ಅವನ ಕೆಲಸವನ್ನ ಯಾರು ಹೋಲಿಸೋಕಾಗೋದಿಲ್ಲ ಆ ಅದ್ಭುತ ಕರ್ತಾರ ಅದ್ಭುತ ಕೃತ್ಯಗಳನ್ನ ಮಾಡೋನು ಅದ್ಭುತ ಕರ್ತಾರನಾದ ಭಗವಾನ್ ವಾಮನ ದೇವನ ಪಾದ ಕಮಲಗಳನ್ನು ತೊಳೆಯಿತು ಹೀಗೆ ಆ ಜಲವು ಪವಿತ್ರವಾಯಿತು ಅದು ಎಷ್ಟು ಪವಿತ್ರತೆ ಪಡೆಯಿತಂದರೆ ಅದೇ ಜಲವು ಗಂಗಾ ನದಿಯಾಗಿ ಪರಿವರ್ತನೆ ಹೊಂದಿತು ಅದು ಆಕಾಶದಿಂದ ಕೆಳಕ್ಕೆ ಹರಿಯುತ್ತಾ ದೇವೋತ್ತಮ ಪರಮ ಪುರುಷನ ನಿರ್ಮಲ ಕೀರ್ತಿಯಂತೆ ಮೂರು ಲೋಕಗಳನ್ನು ಪರ ಸೊ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇರೋದು ಆ ಆ ಕಮಂಡಲಿನಿಂದ ಬಂದಿದ್ದಂತಹ ನೀರು ಭಗವಂತನ ಪಾದಗಳನ್ನು ತೊಳೆದ ನೀರು ಗಂಗೆಯಾಗಿ ಉದ್ಭವವಾಯಿತು ಅಂತ ಹೇಳ್ತಾ ಇದೆ ಬ್ರಹ್ಮನು ಹಾಗೂ ವಿವಿಧ ಲೋಕಗಳ ಪ್ರಮುಖ ದೇವಕತೆಗಳು ತನ್ನ ಸರ್ವವ್ಯಾಪಿ ವಿರಾಟ್ ರೂಪದಿಂದ ತನ್ನನ್ನು ಮೂಲ ರೂಪಕ್ಕೆ ಕುಗ್ಗಿಸಿಕೊಂಡ ಭಗವಾನ್ ವಾಮನ ದೇವನನ್ನು ಪೂಜಿಸಲಾರಂಭಿಸಿದರು ಅವರು ಈ ಪೂಜೆಗಾಗಿ ಸಕಲ ದ್ರವ್ಯಗಳನ್ನು ಪರಿಕರಗಳನ್ನು ಸಂಗ್ರಹಿಸಿದರು ಸೊ ಭಗವಂತ ಇದಾದ್ಮೇಲೆ ತನ್ನ ರೂಪವನ್ನ ಮತ್ತೆ ಕುಬ್ಜ ರೂಪವನ್ನಾಗಿ ಪರಿವರ್ತಿಸಿಕೊಳ್ತಾನೆ ವಿಶ್ವರೂಪವನ್ನ ಸೊ ಎಲ್ಲರೂ ಅವನಿಗೆ ಆ ಪೂಜೆಯನ್ನ ಮಾ ಅರ್ಪಿಸ್ತಾರೆ ಅವರು ಸುಗಂಧ ಪುಷ್ಪಗಳು ಜಲ ಪಾದ್ಯ ಅರ್ಘ್ಯ ಶ್ರೀಗಂಧ ಚಂದನ ಆಗುರು ಧೂಪ ದೀಪ ಮಂತ್ರಾಕ್ಷತೆ ಧಾನ್ಯಗಳು ಫಲಗಳು ನಾರುಬೇರುಗಳು ಮತ್ತು ತರೆ ತರ ತಳಿರುಗಳಿಂದ ಭಗವಂತನ ಪೂಜೆ ಮಾಡಿದರು ಹ್ಮ್ ಹೀಗೆ ಪೂಜೆ ಮಾಡುತ್ತಾ ಅವರು ಭಗವಂತನ ಮಹಿಮೆಗಳನ್ನು ಕೊಂಡಾಡುವ ಸ್ತೋತ್ರಗಳನ್ನು ಪಠಿಸಿದರು ಹಾಗೂ ಜೈ ಜೈ ಎಂದು ಜಯ ಘೋಷ ಮಾಡಿದರು ಅವರು ಸತ್ಯ ಮಾಡಿದ ಸ ಅವರು ನೃತ್ಯ ಮಾಡಿದರು ವಾದ್ಯಗಳನ್ನು ನುಡಿಸಿದರು ಹಾಡಿದರು ಶಂಕನಾದ ಮಾಡಿದರು ಮತ್ತು ಜಗಾಟಿ ಬಾರಿಸಿದರು ಹೀಗೆ ಅವರು ಭಗವಂತನನ್ನು ಪೂಜಿಸಿದರು ಹ್ಮ್ ಸೊ ಎಲ್ಲಾ ಲೋಕಗಳಲ್ಲೂ ಕೂಡ ಭಗವಂತನ ಮುಂದೆ ಹಾಡು ನೃತ್ಯ ಮಾಡೋದು ಸಾಮಾನ್ಯವಾದದ್ದು ಸಂತೋಷವನ್ನು ವ್ಯಕ್ತಪಡಿಸೋದು ಭಗವಂತನಿಗೆ ಅದು ಆನಂದವನ್ನು ಕೊಡುವಂತದ್ದು ಹ್ಮ್ ಆದ್ರಿಂದ ಇದು ಎಲ್ಲ ಕಡೆ ನಡೆಯುತ್ತೆ ಅಹ್ ಗೋಲೋಕದಲ್ಲೂ ನಡೆಯುತ್ತೆ ಅದಕ್ಕೆ ಪ್ರೌಪಾದರು ಇದೇ ಒಂದು ಪದ್ಧತಿಯನ್ನು ನಮ್ಮ ಇಸ್ಕಾನ್ ನಲ್ಲೂ ಕೂಡ ಅಳವಡಿಸಿದ್ದಾರೆ ಆ ನಾವು ಇಸ್ಕಾನ್ ನಲ್ಲಿ ಮಾಡುವಂತಹ ಎಲ್ಲಾ ಪದ್ಧತಿಗಳು ಮೊನ್ನೆ ನಾವು ರೋಹಿಣಿ ಪ್ರಭು ಹತ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ ಎಲ್ಲವೂ ಗೋಲೋಕ ಬೃಂದಾವನದಲ್ಲಿ ನಡೆಯುವಂತ ವಿಷಯಗಳನ್ನ ಪ್ರೋಪ ಆದರೂ ಪರಿಚಯಿಸಿರೋದು ಇಸ್ಕಾನ್ ನಲ್ಲಿ ಹ್ಮ್ ಸೊ ನಾವ್ ಏನ್ ಮಾಡ್ತಾ ಇದೀವೋ ಅಲ್ಲಿಗೆ ಹೋಗಿ ಅದೇ ರೀತಿಯ ಅದ ಒಂದು ಪದ್ಧತಿಗಳನ್ನ ಮುಂದುವರಿಸುವಂತಹ ಅಭ್ಯಾಸವನ್ನ ಇಲ್ಲಿ ಮಾಡ್ತಾ ಇದೀವಿ ಹ್ಮ್ ನಿಜವಾಗಿಯೂ ನಮ್ಗೆ ತರಬೇತಿ ಕೊಡ್ಲ ಕೊಡಲಾಗ್ತದೆ ನಮ್ಗ್ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು ನಮ್ಗೆ ಏನು ಆಳವಾದ ಜ್ಞಾನ ಇಲ್ಲ ಆದ್ರೆ ನಾವ್ ಏನ್ ಮಾಡ್ತಾ ಇದೀವೋ ಎಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಡೆಯುವಂತ ವಿಷಯಗಳು ಹ್ಮ್ ಅದಕ್ಕೆ ಹೇಳೋದು ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಹರಿನಾಮ ಸಂಕೀರ್ತನ ಗೋಲೋಕದಲ್ಲಿ ಗೋಲೋಕದ ಪ್ರೇಮಧನ ಅಲ್ಲಿ ಸದಾ ನಡೆಯುವಂತಹದ್ದು ಅದನ್ನ ರೂಪಾದರು ಚೈತನ್ಯ ಮಹಾಪ್ರಭುಗಳು ಅಂತ ಪ್ರೂಪಾದರು ನಮ್ಗೆ ಕೊಟ್ಟಿದ್ದಾರೆ ಹ್ಮ್ ಸೊ ಎಲ್ಲವೂ ಕೂಡ ಅಲ್ಲಿ ನಡೆಯುವಂತ ವಿಷಯಗಳು ಇಲ್ಲಿದಲ್ಲ ಇತ್ತು ಕರಡಿಗಳ ದೊರೆಯಾದ ಜಾಂಬುವಂತನು ಈ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡನು ಅವನು ಸಕಲ ದಿಕ್ಕುಗಳಿಗೂ ಕಳಹೆ ಕಹಳೆ ಊದುತ್ತಾ ಭಗವಾನ್ ವಾಮನ ದೇವನ ವಿಜಯದ ಮಹೋತ್ಸವವನ್ನು ಘೋಷಿಸಿದನು ಯಜ್ಞವನ್ನು ಆಚರಿಸುವ ದೃಢ ಸಂಕಲ್ಪ ಮಾಡಿದ ತಮ್ಮ ಒಡೆಯ ಬಲಿ ಮಹಾರಾಜನು ಮೂರು ಪಾದ ಊರುವಷ್ಟು ಊರುವಷ್ಟು ಭೂಮಿಯನ್ನು ಕೇಳುವ ನೆಪದಲ್ಲಿ ತನ್ನಿಂದ ಸಕಲವನ್ನು ಕಸಿದುಕೊಂಡ ವಾಮನ ದೇವನಿಗೆ ತನ್ನ ಸರ್ವಸ್ವವನ್ನು ಧಾರೆ ಎರೆದುದನ್ನು ಕಂಡು ಅವನ ಅನುಚರರು ಕುಪಿತರಾದರು ಕೋಪಗೊಂಡು ಬಲಿಯ ಅನುಚರರು ಹೀಗೆ ನುಡಿದರು ಬಲಿಯ ಅನುಚರರಿಗೆಲ್ಲ ಕೋಪ ಬರುತ್ತೆ ಇದೇನಿದು ಮೂರೇ ಹೆಜ್ಜೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದಾನಿ ಇವನು ಹ್ಮ್ ಅದಕ್ಕೆ ಅವ್ರು ಹೇಳ್ತಾರೆ ಈ ವಾಮನ ಬ್ರಾಹ್ಮಣನಲ್ಲ ಅವನು ವಂಚಕರಲ್ಲಿ ಶ್ರೇಷ್ಠನಾದ ಭಗವಾನ್ ವಿಷ್ಣು ಹಸುರರು ಹೇಳ್ತಾ ಇರೋದು ವಂಚಕರಲ್ಲಿ ಶ್ರೇಷ್ಠನಾದ ಭಗವಾನ್ ವಿಷ್ಣು ಹ್ಮ್ ವಂಚಕ ಅವನು ಬ್ರಾಹ್ಮಣ ರೂಪದ ಧರಿಸಿದ ಅವನು ತನ್ನ ಮೂಲ ರೂಪವನ್ನು ಮರೆಮಾಚಿದ್ದಾನೆ ಹೀಗೆ ಅವನು ದೇವತೆಗಳ ಹಿತ ರಕ್ಷ ಹಿತರಕ್ಷಿಸಲು ಕಾರ್ಯ ಮಾಡುತ್ತಿದ್ದಾನೆ ಹ್ಮ್ ಮೋಸ ಮಾಡ್ತಾ ಇದ್ದಾನೆ ನಮ್ಗೆ ತನ್ನ ನಿಜವಾದ ರೂಪವನ್ನು ಮರಮಾಚಿಕೊಂಡು ನಮ್ಮ ಒಡೆಯ ಬಲಿ ಮಹಾರಾಜನು ತನ್ನ ಯಜ್ಞ ಮಾಡುವ ಸ್ಥಾನಮಾನದಿಂದಾಗಿ ಶಿಕ್ಷಿಸುವ ಅಧಿಕಾರವನ್ನು ತ್ಯಜಿಸಿದ್ದಾನೆ ಇದರ ಲಾಭ ಪಡೆದು ನಮ್ಮ ನಿತ್ಯ ನಿರಂತರ ಶತ್ರುವಾದ ವಿಷ್ಣು ಬ್ರಹ್ಮಚಾರಿ ವಟುವಿನ ರೂಪದಲ್ಲಿ ಬಲಿ ಮಹಾರಾಜನ ಸಕಲ ಸಂಪತ್ತನ್ನು ಹರಣ ಮಾಡಿದ್ದಾನೆ ಬಹಳ ಕೋಪ ಬಂದಿದೆ ನಮ್ಮ ಪ್ರಭು ಬಲಿ ಮಹಾರಾಜನು ಸದಾ ಸತ್ಯವ್ರತನು ಈಗ ಯಜ್ಞಾಚರಣೆಯ ದೀಕ್ಷೆ ಪಡೆದಿರುವುದರಿಂದ ಅವನು ಸತ್ಯಸಂಧತೆಗೆ ಮತ್ತಷ್ಟು ಮಹತ್ವ ಬಂದಿದೆ ಅವನ ಸತ್ಯಸಂಧತೆಗೆ ಮತ್ತಷ್ಟು ಮಹತ್ವ ಬಂದಿದೆ ಬ್ರಾಹ್ಮಣರ ಬಗ್ಗೆ ಅವನು ಸದಾಕಾಲ ಕರುಣಾಮಯಿ ಅವನು ಎಂತಹ ಸಮಯದಲ್ಲೂ ಸುಳ್ಳು ನುಡಿಯುವುದಿಲ್ಲ ನೋಡಿ ಎಂತಹ ತನ್ ಅವರ ಅನುಚರರೇ ಅಷ್ಟು ಚೆನ್ನಾಗಿ ಬಲಿಮಹಾರಾಜನನ್ನು ಹೊಗಳತಾ ಇದ್ದಾರೆ ಹ್ಮ್ ಅವ್ರಿಗೆ ಅದ್ಯಾವುದು ಇಷ್ಟವಾಗಿರುವಂತ ಇಷ್ಟವಾಗಿಲ್ಲದಂತಹ ಗುಣಗಳು ಆದ್ರೂ ಇದ್ದಾರೆ ಆದ್ರಿಂದ ಭಗವಾನ್ ವಿಷ್ಣುವಾದ ಈ ವಾಮನ ದೇವನನ್ನು ಕೊಲ್ಲುವುದು ನಮ್ಮ ಕರ್ತವ್ಯ ಇದು ನಮ್ಮ ಧರ್ಮ ಮತ್ತು ನಮ್ಮ ಸಾ ಸ್ವಾಮಿಯ ಸೇವೆ ಮಾಡುವ ರೀತಿ ಈ ನಿರ್ಣಯ ಕೈಗೊಂಡ ಅನಂತರ ಬಲಿ ಮಹಾರಾಜರ ಬಲಿ ಮಹಾರಾಜನ ರಾಕ್ಷಸ ಅನುಚರರು ವಾಮನ ದೇವನನ್ನು ಕೊಲ್ಲುವ ದೃಷ್ಟಿಯಿಂದ ವಿವಿಧ ಅಸ್ತ್ರಗಳನ್ನು ಕೈಗೆತ್ತಿಕೊಂಡರು ದೊರೆ ತಮ್ಮ ಸ್ವಾಭಾವಿಕ ಕೋಪದಿಂದ ಪ್ರಕ್ಷುಬ್ಧರಾದ ಅಸುರರು ಭಲ್ಲೆ ತ್ರಿಶೂಲಗಳನ್ನು ಹಿಡಿದು ಬಲಿ ಮಹಾರಾಜನ ಆ ಇಚ್ಛೆಗೆ ವಿರುದ್ಧವಾಗಿ ವಾಮನ ದೇವನನ್ನು ಕೊಲ್ಲಲು ಮುನ್ನುಗ್ಗಿದರು ಬಲಿ ಮಹಾರಾಜ ಬೇಡ ಬೇಡ ನಿಲ್ಸರಪ್ಪ ಇದು ಸರಿಯಲ್ಲ ನಿಮ್ಗೆ ಗೊತ್ತಿಲ್ಲ ವಿಷ್ಣುವಿನ ಸ್ಥಾನ ನಿಮ್ಗೆ ಗೊತ್ತಿಲ್ಲ ನಿಲ್ಲಿಸಿ ಅಂತ ಹೇಳ್ತಾ ಇದಾರೆ ಆದ್ರೂ ಕೇಳ್ತಾ ಇಲ್ಲ ಅವ್ರು ಎಲೆ ರೇ ಅಸುರರ ಸೈನಿಕರು ಹಿಂಸಾತ್ಮಕವಾಗಿ ಮುನ್ನುಗ್ಗುತ್ತಿರುವುದನ್ನು ಕಂಡ ಭಗವಾನ್ ವಿಷ್ಣುವಿನ ಸಹಚರರು ಘಹಗಾಯಿಸಿ ನಕ್ಕರು ವಿಷ್ಣು ಜೊತೆ ಬಂದಿದ್ದಂತ ಅವನ ಸಹಚರರು ನಗ್ತಾ ಇದ್ದಾರೆ ಇವರೇನ್ ಆ ವಿಷ್ಣುವನ್ನ ಕೊಲ್ಲದಕ್ಕೆ ಸಾಧ್ಯನ ಯಾವ್ದಾರು ಅಸ್ತ್ರಗಳಿಂದ ತಮ್ಮ ಅಸ್ತ್ರಗಳನ್ನು ಕೈಗೆತ್ತಿಕೊಂಡು ಅಸುರರ ಮುನ್ನುಗ್ಗುವ ಪ್ರಯತ್ನವನ್ನು ಹತ್ತಿಕ್ಕಿದರು ಹ್ಮ್ ಅವ್ರು ತಮ್ಮ ಅಸ್ತ್ರಗಳನ್ನ ತಗೋತಾರೆ ವೈಕುಂಠವಾಸಿಗಳು ಅವರ ಶಕ್ತಿಯನ್ನ ಯಾರು ಮೀರ ಯಾರು ತಾನೇ ಮೀರಿಸೋದಕ್ ಸಾಧ್ಯ ಸೊ ತಮ್ಮ ಅಸ್ತ್ರಗಳನ್ನು ಕೈಗೆತ್ತಿಕೊಂಡು ಅಸುರರ ಅಸುರರ ಪ್ರಯತ್ನವನ್ನು ಮುನ್ನುಗ್ಗುತ್ತಿದ್ದ ಪ್ರಯತ್ನವನ್ನು ಅವರು ತಡೀತಾರೆ ನಂದ ಸುನಂದ ಜಯ ವಿಜಯ ಪ್ರಬಲ ಬಲ ಕುಮುದ ಕುಮುದಾಕ್ಷ ಪವಿತ್ರ ರಾಟ್ ಗರುಡ ಜಯಂತ ಶ್ರುತ ದೇವ ಪುಷ್ಟ ದಂತ ಮತ್ತು ಸಾತ್ವತ ಇವರೆಲ್ಲ ಭಗವಾನ್ ವಿಷ್ಣುವಿನ ಸಹಚರರಾಗಿದ್ದರು ಅವರು ಹತ್ತು ಸಾವಿರ ಆನೆಗಳಷ್ಟು ಬಲಾಢ್ಯರಾಗಿದ್ದರು ಮತ್ತು ಅವರು ಅಸುರ ಸೈನಿಕರ ಸಂಹಾರವನ್ನು ಆರಂಭಿಸಿದರು ಬಲಿ ಮಹಾರಾಜನು ತನ್ನ ಸೈನಿಕರು ಭಗವಾನ್ ವಿಷ್ಣುವಿನ ಸಹಚರರಿಂದ ಹತರಾಗುತ್ತಿರುವುದನ್ನು ಕಂಡ ಕೂಡಲೇ ಶುಕ್ರಾಚಾರ್ಯರ ಶಾಪವನ್ನು ಸ್ಮರಿಸಿಕೊಂಡನು ಮತ್ತು ಯುದ್ಧ ಮುಂದುವರಿಸದಂತೆ ತನ್ನ ಸೈನಿಕರನ್ನು ತಡೆದನು ಶುಕ್ರಾಚಾರ್ಯರು ಹೇಳಿದ್ರು ನೀ ಎಲ್ಲವನ್ನೂ ಕಳ್ಕೊತೀಯ ಅದನ್ನ ಸ್ಮರಿಸ್ಕೋತಾ ಇದ್ದಾನೆ ಬಲಿ ಮಹಾರಾಜ ಹ್ಮ್ ಸ್ಮರಿಸ್ಕೊಂಡು ತನ್ನ ಸೈನಿಕರನ್ನ ತಡಿತಾನೆ ಎಲೇ ವಿಪ್ರಚಿತ್ತಿಯೇ ಎಲೇ ರಾಹುವೆ ಎಲೇ ನೇಮಿಯೇ ದಯವಿಟ್ಟು ನನ್ನ ಮಾತು ಕೇಳಿ ಯುದ್ಧ ನಿಲ್ಲಿಸಿ ತಕ್ಷಣ ಯುದ್ಧ ನಿಲ್ಲಿಸಿ ಪ್ರಸ್ತುತ ಕಾಲ ನಮಗೆ ಅನುಕೂಲವಾಗಿಲ್ಲ ಎಲೆ ದೈತ್ಯರೇ ಸಕಲ ಜೀವಿಗಳಿಗೂ ಸುಖ ದುಃಖವನ್ನು ತರುವ ದೇವೋತ್ತಮ ಪರಮಪುರುಷನ ಸ್ಥಾನದಲ್ಲಿ ಮಾನವ ಪ್ರಯತ್ನಗಳಿಂದ ಮತ್ತೊಬ್ಬನನ್ನು ತಂದು ಕೂರಿಸಲಾಗದು ದೇವೋತ್ತಮ ಪರಮ ಪುರುಷನನ್ನು ಪ್ರತಿನಿಧಿಸುವ ಪರಮ ಕಾಲ ತತ್ವವು ಮೊದಲು ನಮ್ಮ ಪರವಾಗಿತ್ತು ದೇವತೆಗಳ ಪರವಾಗಿರಲಿಲ್ಲ ಆದರೆ ಈಗ ಅದೇ ಕಾಲತತ್ವವು ನಮಗೆ ವಿರುದ್ಧವಾಗಿದೆ ಯಾರಿಂದಲೂ ಐಕ್ಯ ಶಕ್ತಿಯಿಂದಾಗಲಿ ಸಚಿವರ ಮಂತ್ರಾಲೋಚನೆಯಿಂದಾಗಲಿ ಬುದ್ಧಿಮತ್ತೆಯಿಂದಾಗಲಿ ರಾಜನೀತಿಯಿಂದಾಗಲಿ ದುರ್ಗಮ ರಕ್ಷಣೆಯಿಂದಾಗಲಿ ಮಾಯಾ ಮಂತ್ರಗಳಿಂದಾಗಲಿ ಔಷಧಿ ವಸ್ತುಗಳಿಂದಾಗಲಿ ಗಿಡ ಮೂಲಕೆಗಳೆಂದಾಗಲಿ ಅಥವಾ ಅನ್ ಅನ್ಯತ್ರ ಯಾವುದೇ ಮಾರ್ಗದಿಂದಾಗಲಿ ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯಾದ ಕಾಲತತ್ವವನ್ನು ಯಾರು ಮೀರಲಾರರು ಬಲಿ ಮಹಾರಾಜ ಹೇಳ್ತದಾನೆ ಹ ನಮ್ಗೆ ಇವಾಗ ಸಮಯ ಸರಿ ಇಲ್ಲ ಸಮಯವನ್ನ ಯಾರು ಮೀರೋದಕ್ಕೆ ಸಾಧ್ಯವಿಲ್ಲ ಹ್ಮ್ ಪ್ರಭುಪಾದ್ರು ಇನ್ನೊಂದು ಒಂದ್ ಕಡೆ ಭಾವಾರ್ಥದಲ್ಲಿ ಬರೀತಾರೆ ಒಂದೊಂದ್ಸತಿ ಹ ನಮ್ಮ ನಮ್ಮ ಜೀವನದಲ್ಲಿ ಕಷ್ಟಗಳು ಇರಬಹುದು ಆ ಕಷ್ಟಗಳ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಆದ್ರೂ ಕೂಡ ಆ ಪರಿಹಾರ ನಮಗೆ ಸಿಗೋ ಸಮಯ ಬಂದಿರೋದಿಲ್ಲ ಆ ಸಮಯ ಬಂದಿಲ್ಲದೆ ಇರುವಾಗ ನಾವ್ ಎಷ್ಟು ಶತಪ್ರಯತ್ನಗಳನ್ನು ಮಾಡಿದ್ರು ಕೂಡ ನಮಗೆ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಯಾರಿಗೆ ಈ ತತ್ವಜ್ಞಾನ ತಿಳಿದಿಲ್ವೋ ಅವರು ಬಹಳ ಹತಾಶರಾಗ್ತಾರೆ ದುಃಖಿತರಾಗ್ತಾರೆ ಆತಂಕಿತರಾಗ್ತಾರೆ ಅರೆ ಭಕ್ತರು ಇದನ್ನ ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿದ್ದು ಯಾವಾಗ ತಮ್ಮ ಪ್ರಯತ್ನಗಳು ಯಾವ ಫಲವನ್ನು ಅವಶ್ಯಕ ಫಲವನ್ನು ಕೊಡೋ ಕೊಡ್ತಾ ಇಲ್ವೋ ಅವಾಗ ಅವರು ತಕ್ಷಣ ಅವರ ಮನಸ್ಸಿಗೆ ಬರುತ್ತೆ ಓ ಭಗವಂತನ ಇಚ್ಛೆ ಇಲ್ಲ ಭಗವಂತನ ಇಚ್ಛೆ ಇಲ್ದೇ ಇರೋದ್ರಿಂದ ನನಗೆ ಯಾವ ಫಲವು ನನ್ನ ಯೋಜನೆಗಳು ಸಫಲವಾಗ್ತಾ ಇಲ್ಲ ಆದ್ರಿಂದ ಭಗವಂತನ ಕೃಪೆಗೆ ಕಾಯೋದೇ ಲೇಸು ಅಂತ ಅವರು ತಮ್ಮ ಆತಂಕಗಳನ್ನೆಲ್ಲ ಬಿಟ್ಟು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ತಾರೆ ಭಗವಂತ ನಿನ್ನ ಇಚ್ಛೆ ಅಂತ ಭಕ್ತರಿಗೂ ಬಾಹ್ಯ ಹೊರಗಿನ ಜನರಿಗೂ ಇರೋ ವ್ಯತ್ಯಾಸ ಇದು ಭಕ್ತರು ಯಾವಾಗ್ಲೂ ಭಗವಂತನ ಕೈಯನ್ನ ಭಗವಂತನ ಸೃಷ್ಟಿಯ ಶಕ್ ಭಗವಂತನ ಶಕ್ತಿಗಳನ್ನ ಯಾವಾಗ್ಲೂ ಅವರು ನೋಡ್ತಾ ಇರ್ತಾರೆ ಅಂದ್ರೆ ಏನು ನಡೀತಾ ಇದೆಯೋ ಎಲ್ಲವನ್ನೂ ಆ ದೃಷ್ಟಿಯಿಂದ ನೋಡ್ತಾರೆ ಬಲಿ ಹೇಳ್ತಾ ಬಲಿ ಹೇಳ್ತಾನೆ ಯಾರು ಕೂಡ ಕಾಲತತ್ವವನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಇವಾಗ ನಮ್ಗೆ ಅದು ಸರಿಯಾದ ಸಮಯವಲ್ಲ ಸು ಸುಮ್ಮನಿರೋದು ವಾಸಿ ನಿಲ್ಲಿಸಿ ನಿಮ್ಮ ಉದ್ದವನ್ನ ಹಿಂದೆ ದೈವ ಬಲದಿಂದಾಗಿ ನೀನು ಭಗವಾನ್ ವಿಷ್ಣುವಿನ ಅಸಂಖ್ಯಾತ ಸಹಚರನ್ನು ಪರಾಜಯಗೊಳಿಸಿದ್ದೆ ಆದರೆ ಇಂದು ನಮ್ಮನ್ನು ಪರಾಜಯಗೊಳಿಸಿದ ಅದೇ ಸಹಚರರು ವಿಜಯೋತ್ಸಾಹ ಸಿಂಹಗಳಂತೆ ಗರ್ಜಿಸುತ್ತಿದ್ದಾರೆ ದೈವ ನಮ್ಮ ಪರ ಇಲ್ಲದೆ ನಮ್ಮಿಂದ ಜಯಿಸಲಾಗದು ಆದ್ದರಿಂದ ನಾವು ನಮ್ಮ ಕಾಲಕ್ಕಾಗಿ ಕಾಯಬೇಕು ನಾವು ಅವರನ್ನು ಸೋಲಿಸುವ ಅನುಕೂಲಕರ ಸಮಯಕ್ಕಾಗಿ ಕಾಯಬೇಕು ನೋಡಿ ಅದಕ್ಕೆ ಬಲಿ ಮಹಾರಾಜ ಸಕಲ ಜ್ಞಾನವನ್ನ ತಿಳ್ಕೊಂಡಿದ್ದವನು ಹೇಳ್ತಾ ಇದ್ದಾನೆ ತಾಳ್ಮೆಯಿಂದ ಇರಬೇಕು ಕಾಯ್ಬೇಕು ಸಮಯ ಬರದಿಕ್ಕೆ ಕಾಯ್ಬೇಕು ಸುಮ್ಮನೆ ಎಗರಾಡ್ಬೇಡಿ ಸುಖಮುನಿಗಳು ಮುಂದುವರಿಸಿದರು ಎಲೆ ಮಹಾರಾಜನೇ ತಮ್ಮ ಒಡೆಯ ಬಲಿ ಮಹಾರಾಜನ ಆಜ್ಞಾನುಸಾರ ಅಸುರರ ಎಲ್ಲಾ ಪ್ರಮುಖರು ಹಾಗೂ ದೈತ್ಯರು ಬ್ರಹ್ಮಾಂಡದ ಅಧೋ ಲೋಕವನ್ನು ಪ್ರವೇಶಿಸಿದರು ನಿಲ್ಲಿಸಿ ಅಂತ ಹೇಳಿದ ತಕ್ಷಣ ಅವ್ರು ನಿಲ್ಲಿಸ್ಬಿಡ್ತಾರೆ ಹ ನಿಲ್ಲಿಸಿ ಅಧೋ ಲೋಕವನ್ನು ಪ್ರವೇಶಿಸಿದರು ಯಾಕಂದ್ರೆ ಅಧೋ ಲೋಕದಲ್ಲಿ ಹಸುರರು ನಿವಾಸ ಮಾಡ್ತಾರೆ ಅವರು ವಿಷ್ಣುವಿನ ಸೈನಿಕರಿಂದ ಅಧೋ ಲೋಕಕ್ಕೆ ದೂಡಲ್ಪಟ್ಟರು ಅನಂತರ ಸೋಮಪಾನ ಮಾಡಿದ ದಿನ ಯಜ್ಞದ ತರುವಾಯ ಪಕ್ಷಿ ರಾಜನಾದ ಗರುಡನು ತನ್ನ ಪ್ರಭುವಿನ ಇಚ್ಛೆಯನ್ನ ಅರಿತು ಬಲಿಮಹಾರಾಜನನ್ನು ವರುಣನ ಹಗ್ಗಗಳಿಂದ ಬಂಧಿಸಿದನು ಬ್ರಾಹ್ಮಣರು ಯಜ್ಞವನ್ನ ಮಾಡ್ತಾ ಇದ್ರು ಆ ಯಜ್ಞ ಮುಕ್ತಾಯವಾದ್ಮೇಲೆ ಗರುಡ ಏನ್ ಮಾಡ್ತಾನೆ ಬಲಿ ಮಹಾರಾಜನನ್ನ ಬಂಧಿಸ್ತಾನೆ ಯಾಕೆ ತನ್ನ ಪ್ರಭುವಿನ ಇಚ್ಛೆಯನ್ನರಿತು ವಿಷ್ಣುವಿಗೆ ಹ್ಮ್ ಬಲಿ ಮಹಾರಾಜನ ಬಂಧನವಾಗಬೇಕು ಅಂತ ಇಚ್ಛೆ ಇತ್ತು ಗರುಡ ಬಂಧನ ಬಂಧಿಸ್ತಾನೆ ಮಹಾರ ಬಲಿ ಮಹಾರಾಜನು ಬಲಿ ಮಹಾರಾಜನು ಮಹಾನ್ ಪರಾಕ್ರಮಿಯಾದ ಭಗವಾನ್ ಶ್ರೀ ವಿಷ್ಣುವಿನಿಂದ ಹೀಗೆ ಬಂಧಿತನಾದಾಗ ಬ್ರಹ್ಮಾಂಡದ ಅಧೋ ಲೋಕ ಮತ್ತು ಊರ್ಧ್ವ ಲೋಕಗಳ ವ್ಯವಸ್ಥೆಯಲ್ಲಿ ಸಕಲ ದಿಕ್ಕುಗಳು ಶೋಕ ತಪ್ತ ಆರ್ತನಾದ ಕೇಳಿ ದಿಕ್ಕುಗಳಲ್ಲೂ ಶೋಕ ತಪ್ತ ಆರ್ತನಾದ ಕೇಳಿ ಬಂತು ಎಲ್ಲರಿಗೂ ಬೇಜಾರಾಯ್ತು ಅಯ್ಯೋ ಇದೇನಿದು ಇಂತಹ ಆ ಭವ್ಯವಾದ ರಾಜ ಇಂತಹ ಅವನು ಸಂಪೂರ್ಣವಾಗಿ ಶರಣಾಗತನಾಗಿರುವಂತಹ ರಾಜ ಅವನಿಗೆ ಅವನನ್ನ ಯಾಕೆ ಬಂಧಿಸಲಾಗ್ತಾ ಇದೆ ಹ್ಮ್ ಅಂತ ದುಃಖದ ಒಂದು ಕೇಳು ಕೂಗಿ ಕೂಗು ಕೇಳಿ ಬಂತು ಎಲೆ ದೊರೆ ದೇವೋತ್ತಮ ಪರಮ ಪುರುಷನಾದ ವಾಮನ ದೇವನು ವರುಣನ ಹಗ್ಗಗಳಿಂದ ತಾನು ಬಂಧಿಸಿದ ಅತ್ಯಂತ ಉದಾರಿಯೂ ಕೀರ್ತಿಶಾಲಿಯೂ ಆದ ಬಲಿ ಮಹಾರಾಜನನ್ನು ಉದ್ದೇಶಿಸಿ ಮಾತನಾಡಿದನು ಬಲಿ ಮಹಾರಾಜನು ತನ್ನ ದೇಹ ಕಳೆದುಕೊಂಡಿದ್ದನಾದರೂ ದೃಢ ನಿಶ್ಚಯದಿಂದ ಕೂಗಿದ್ದನು ತನ್ನ ದೇಹದ ಕಾಂತಿಯನ್ನೆಲ್ಲ ಕಳ್ಕೊಂಡಿದ್ದ ಆದ್ರೂ ಕೂಡ ದೃಢ ನಿಶ್ಚಯ ಏನೇ ಆಗ್ಲಿ ನಾನು ಕೊಟ್ಟಿದ್ದಂತಹ ಮಾತನ್ನ ನಾನು ಉಳಿಸ್ಕೊತೀನಿ ದೃಢ ನಿಶ್ಚಯದಲ್ಲಿದ್ದ ಭಗವಂತ ಅವನು ಹೇಳ್ತಾನೆ ಎಲಾ ಎಲೆ ಅಸುರ ದೊರೆ ಮೂರು ಪಾದವಷ್ಟು ಭೂಮಿ ಕೊಡುವುದಾಗಿ ನೀನು ಆಶ್ವಾಸನೆ ಇತ್ತಿರುವೆ ಆದರೆ ನಾನು ನನ್ನ ಎರಡು ಪಾದ ಊರಿ ಇಡೀ ಬ್ರಹ್ಮಾಂಡವನ್ನು ಆಕ್ರಮಿಸಿರುವೆ ನನ್ನ ಮೂರನೆಯ ಪಾದವನ್ನು ಎಲ್ಲಿ ಊರಿಲಿ ಊರಲಿ ಯೋಚಿಸು ಎಲ್ಲಿ ಸೂರ್ಯ ಚಂದರು ನಕ್ಷತ್ರಗಳೆಂದೊಡಗೂಡಿ ಪ್ರಕಾಶಿಸು ಎಲ್ಲಿ ಸೂರ್ಯ ಚಂದ್ರರು ನಕ್ಷತ್ರಗಳೊಂದೊಡುಗೂಡಿ ಪ್ರಕಾಶಿಸುವರೋ ಎಲ್ಲಿ ಮೋಡಗಳು ಮಳೆಗರೆಯುವುದು ಮೊಳೆಗರೆಯುವೋ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಪ್ರದೇಶವು ನಿನಗೆ ಸೇರಿದ್ದು ನಿನ್ನ ಸ್ವಾಧೀನದ ಈ ಪ್ರದೇಶದಲ್ಲಿ ನನ್ನ ಒಂದು ಪಾದದಿಂದ ಭೂಲೋಕವನ್ನು ಆಕ್ರಮಿಸಿಕೊಂಡಿದ್ದೇನೆ ನನ್ನ ಶರೀರದಿಂದ ಸಕಲ ದಿಕ್ಕುಗಳನ್ನು ಇಡೀ ದಿಗಂತವನ್ನು ವ್ಯಾಪಿಸಿದ್ದೇನೆ ಮತ್ತು ನಿನ್ನ ಸಮಕ್ಷಮದಲ್ಲೇ ನನ್ನ ಎರಡನೇ ಪಾದದಿಂದ ಊರ್ಧ್ವ ಲೋಕ ವ್ಯವಸ್ಥೆಯನ್ನು ಸ್ವಾಧೀನಿ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೇನೆ ನೀನು ಆಶಾಸನೆ ಕೊಟ್ಟಂತೆ ದಾನ ಕೊಡುವುದರಲ್ಲಿ ವಿಫಲನಾಗಿರುವೆ ಆದ್ದರಿಂದ ನಿಯಮಾನುಸಾರ ನೀನು ನರಕಕ್ಕೆ ಹೋಗಬೇಕು ಆದ್ದರಿಂದ ನಿನ್ನ ಗುರುಗಳಾದ ಶುಕ್ರಾಚಾರ್ಯರ ಆದೇಶ ಅನುಸಾರ ನೀನು ನರಕಕ್ಕೆ ಹೋಗಿ ವಾಸ ಮಾಡು ಅಂತ ಹೇಳ್ತಾನೆ ನೀನ್ ನಿನ್ನ ಮಾತನ್ನು ಉಳಿಸ್ಕೊಳ್ಲಿಲ್ಲ ಮೂರ್ ಹೆಜ್ಜೆಗಳು ಕೊಟ್ಟೆ ನನ್ಗೆ ಇವಾಗ ಎರಡು ಹೆಜ್ಜೆಗಳಲ್ಲೇ ನಿನ್ ನಿನ್ನ ಹತ್ರ ಇದ್ದಿದ್ದೆಲ್ಲವನ್ನೂ ನಾನ್ ತಗೊಂಡ್ಬಿಟ್ಟಿದ್ದೀನಿ ಇವಾಗ ನೀನ್ ನಿನ್ ಮಾತನ್ನು ಉಳಿಸ್ಕೊಳ್ತಾ ಇಲ್ಲ ಸೊ ಅದರಿಂದ ನಿನ್ನ ಮಾತನ್ನ ನೀನು ಬ್ರಾಹ್ಮಣನಿಗೆ ಕೊಟ್ಟಿದ್ದಂತ ಮಾತನ್ನು ಉಳಿಸ್ಕೊಳ್ತಾ ಇಲ್ಲೇ ಇರೋದ್ರಿಂದ ನೀನ್ ನರಕಕ್ಕೆ ಹೋಗ್ಬೇಕಾಗತ್ತೆ ನಿನ್ ನಿನ್ನ ಗುರುಗಳಾದ ಶುಕ್ರಾಚಾರ್ಯರು ಆಗ್ಲೇ ಹೇಳಿದ್ರು ನೀ ಎಲ್ಲವನ್ನ ಕಳ್ಕೊತಿ ಅಂತ ಸಿದ್ಧನಾಗು ಕೊಟ್ಟ ವಚನ ಪಾಲಿಸಿದ ಪಾಲಿಸದವರಿಗೆ ಸ್ವರ್ಗಲೋಕಕ್ಕೆ ಸದ್ಗತಿ ಹೊಂದುವುದಾಗಲಿ ಅಥವಾ ಸ್ವ ಇಚ್ಛೆ ಪೂರೈಸಿಕೊಳ್ಳುವ ಮಾತಾಗಲಿ ದೂರ ಉಳಿಯಿತು ಯಾಚಕನಿಗೆ ಕೊಟ್ಟ ವಚನ ಪಾಲಿಸದವರು ನರಕಕ್ಕೆ ಬೀಳುತ್ತಾರೆ ಯಾಕಂದ್ರೆ ಬಲಿ ಮಹಾರಾಜ ಸ್ವರ್ಗದಲ್ಲಿ ಕೂತಿದ್ದ ಸ್ವರ್ಗದಲ್ಲಿ ನಿನಗೆ ಕೂತ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನಿನ್ನ ಮಾತನ್ನು ಉಳಿಸ್ಕೊಂಡಿಲ್ಲ ನಡಿ ನರಕಕ್ಕೆ ನಿನ್ನ ಸಿರಿ ಸಂಪದ ಬಗ್ಗೆ ಮಿಥ್ಯಾಹಂಕಾರದಿಂದ ನೀನು ನನಗೆ ಭೂಮಿ ಕೊಡುವುದಾಗಿ ವಚನವಿತ್ತೆ ಆದರೆ ಈ ವಚನವನ್ನು ನಿನ್ನಿಂದ ಈಡೇರಿಸಲಾಗಲಿಲ್ಲ ನಿನ್ನ ವಚನ ಸುಳ್ಳಾಯ್ತದ ಸುಳ್ಳಾಯಿತಾದ್ದರಿಂದ ಕೆಲವು ವರ್ಷಗಳ ಕಾಲ ನೀನು ನರಕವಾಸವನ್ನು ಅನುಭವಿಸಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಹ್ಮ್ ಭಗವಂತನ ಉದ್ದೇಶ ಏನಿತ್ತು ಯಾಕಿಂಗ್ ಹೇಳ್ತಾ ಇದ್ದಾನೆ ಶುಕಮುನಿಗಳು ನುಡಿದರು ಹೇ ದೊರೆ ದೇವೋತ್ತಮ ಪರಮ ಪುರುಷರು ಪುರುಷನ ತೋರಿಕೆಗೆ ಪುರುಷನು ತೋರಿಕೆಗೆ ಬಲಿ ಮಹಾರಾಜನ ಬಗ್ಗೆ ಕುಟಿಲೋಪಾಯದಿಂದ ವರ್ತಿಸಿದಂತೆ ಕಾಣುತ್ತಿತ್ತು ಆದರೂ ಬಲಿ ಮಹಾರಾಜನು ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದನು ತಾನು ತನ್ನ ವಚನ ಈಡೇರಿಸುವ ಈಡೇರಿಸಿಲ್ಲವೆಂದು ಭಾವಿಸಿಕೊಂಡು ಬಲಿಯು ಈ ಕೆಳಕ ಕೆಳಕಂಡಂತೆ ನುಡಿದನು ಸೊ ಭಗವಂತ ತನ್ನ ಭಕ್ತರನ್ನ ಪರೀಕ್ಷೆಗೆ ಒಳಗ ಮಾ ಒಳ ಮಾಡ್ತಾನೆ ಒಳಪಡಿಸ್ತಾನೆ ಹ್ಮ್ ಈ ರೀತಿ ಆ ಅವನಿಗೆ ಕೋಪ ಬರುವಂಗೆ ಅಥವಾ ಆ ಮಾತಾಡೋದ್ರಿಂದ ಬಲಿ ಮಹಾರಾಜ ಉದ್ರೇಕಗೊಳ್ಳಿಲ್ಲ ಅವನು ಕುಪಿತನಾಗ್ಲಿಲ್ಲ ಹ್ಮ್ ಅವನು ತಾನು ನಾನ್ ತಪ್ಪು ಮಾಡದೆ ಹೌದು ನಾನು ಮೂರನೇ ಹೆಜ್ಜೆ ನೀನು ಕೊಡಕಾಗಿಲ್ಲ ಅಂತ ಭಾವಿಸ್ಕೊಂಡು ಇವಾಗ ಮಾತಾಡ್ತಾ ಇದ್ದಾನೆ ಬಲಿ ಮಹಾರಾಜ ನೋಡಿದನು ಸಕಲ ದೇವತೆಗಳಲ್ಲಿ ಪರಮ ಪೂಜನೀಯನಾದ ಹೇ ದೇವೋತ್ತಮ ಪರಮ ಪುರುಷನೇ ನೆನ ಯಾರೋ ಕೇಳಿದ್ರಲ್ಲ ಬಲಿ ಮಹಾರಾಜ ಭಕ್ತನ ಅಂತ ಅಸುರರು ಭಕ್ತರು ಮಾತನಾಡೋದ್ರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಇಲ್ಲಿ ನೋಡಿ ಏನ್ ಹೇಳ್ತಾನೆ ಸಕಲ ದೇವತೆಗಳಲ್ಲಿ ಪರಮ ಪೂಜನೀಯನಾದ ಇಷ್ಟೊಂದು ಕೇ ಕೆಡಕನ್ನ ಮಾಡಿದಾನೆ ವಿಷ್ಣು ಅವನಿಗೆ ಅರೆ ಅವನು ವಿಷ್ಣುವಿನ ಸ್ಥಾನ ಮರ್ತಿಲ್ಲ ಏ ದೇವೋತ್ತಮ ಪರಮ ಪುರುಷನೇ ನನ್ನ ವಚನ ಸುಳ್ಳಾಯಿತೆಂದು ನೀನು ಭಾವಿಸಿದಲ್ಲಿ ನಿಶ್ಚಯವಾಗಿಯೂ ನನ್ನ ಮಾತನ್ನು ಸತ್ಯ ಮಾಡಲು ಸ್ಥಿತಿ ವಿಷಯಗಳನ್ನು ಸರಿಪಡಿಸುವೆ ನನ್ನ ವಚನ ಸುಳ್ಳಾಗಲು ಬಿಡಲಾರೆ ಆದ್ದರಿಂದ ದಯವಿಟ್ಟು ನಿನ್ನ ಮೂರನೆಯ ಪಾದ ಕಮಲಗಳನ್ನು ನನ್ನ ತಲೆಯ ಮೇಲಿರಿಸು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಬಲಿ ಮಹಾರಾಜ ಹ್ಮ್ ಇದಕ್ಕೆ ಆತ್ಮ ನಿವೇದನೆ ಅಂತ ಹೇಳೋದು ಶರಣಾಗತಿ ಶರಣಾಗತಿಯಲ್ಲಿ ಅನುಕೂಲಿಸುವ ಸಂಕಲ್ಪ ಪ್ರಾತಿಕೂಲಿಸುವ ವರ್ಜನಂ ರಕ್ಷಿಸತೀತಿ ವಿಶ್ವಾಸ ಗೋಪ್ತೃತ್ವ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿದಾಸರಣಗತಿ ಇದು ಆತ್ಮ ನಿಕ್ಷೇಪ ತನ್ನನ್ನು ತಾನು ಬಿಡೋದು ಭಗವಂತನಿಗೆ ನೀನು ನನ್ನ ಜೊತೆ ಯಾವ ರೀತಿ ವ್ಯವ ವ್ಯವಹರಿಸ್ಬೇಕೋ ವ್ಯವಹರಿಸು ನನ್ನ ಸರ್ವಸ್ವವನ್ನು ನಿನಗೆ ಕೊಟ್ಬಿಟ್ಟಿದೀನಿ ನಾನು ಸಕಲ ಸಂಪತ್ತಿನಿಂದ ವಂಚಿತನಾಗಿರುವುದಕ್ಕಾಗಲಿ ನರಕ ಜೀವನಕ್ಕಾಗಲಿ ದಾರಿದ್ರ್ಯದಿಂದಾಗಿ ವರುಣನ ಪಾಶಗಳಿಂದ ಬಂಧಿತನಾಗಿರುವುದಕ್ಕಾಗಲಿ ಅಥವಾ ನಿನ್ನ ಶಿಕ್ಷೆಗಾಗಲಿ ಹೆದರುವುದಿಲ್ಲ ಇವೆಲ್ಲಕ್ಕಿಂತ ಮಿಗಿಲಾಗಿ ನಾನು ಅಪಕೀರ್ತಿಗೆ ಹೆದರುತ್ತೇನೆ ಯಾಕಂದ್ರೆ ನಿನಗೆ ಮಾತು ಕೊಟ್ಟಿದ್ದೀನಿ ಬ್ರಾಹ್ಮಣನಿಗೆ ಮಾತು ಕೊಟ್ಟಿದ್ದೀನಿ ಅದು ಸುಳ್ಳಾಗೋದು ನನ್ ತನ್ನಿಂದ ತಡೆಯಕ್ ಸಾಧ್ಯ ಇಲ್ಲ ತಂದೆ ತಾಯಿ ಸಹೋದರ ಅಥವಾ ಮಿತ್ರರಾದವರು ಕೆಲವೊಮ್ಮೆ ಹಿತಚಿಂತಕರಾಗಿ ಶಿಕ್ಷೆ ವಿಧಿಸಬಹುದು ಆದರೆ ಅವರು ಎಂದಿಗೂ ತಮ್ಮ ಅಧೀನರಾಗಿರುವವರನ್ನು ಈ ರೀತಿ ಶಿಕ್ಷಿಸುವುದಿಲ್ಲ ಆದರೆ ನೀನು ಪರಮಪೂಜನೀಯನಾದ ಭಗವಂತನಾದ್ದರಿಂದ ನೀನು ನನಗೆ ಕೊಟ್ಟ ಶಿಕ್ಷೆಯನ್ನು ಮಹೋನ್ನತಿ ಎಂದೇ ಭಾವಿಸುತ್ತೇನೆ ಹೇಳ್ತಾ ಹೇಳ್ತದೇನೆ ಯಾರು ತಾನೇ ತನ್ನ ಶಿಕ್ಷೆಯನ್ನ ಕೊಡ್ತಾರೆ ಆದ್ರೆ ಈ ರೀತಿ ಶಿಕ್ಷೆಯನ್ನ ಕೊಡಲ್ಲ ನಾನಂತ ಇರೋದೆಲ್ಲ ನಾನು ನಿನಗೆ ಕೊಟ್ಟಿದ್ದೀನಿ ಆದ್ರೂ ಕೂಡ ನೀನನ್ನ ಬಂಧಿಸಿದ್ದೀಯಾ ಹ್ಮ್ ಅದು ಸಾಮಾನ್ಯರಾದವರು ಇಂತ ಹೀಗೆ ಶಿಕ್ಷಿಸ್ತಾ ಇರಲಿಲ್ಲ ಆದ್ರೆ ನೀನು ಶಿಕ್ಷಿಸಬಲ್ಲೆ ಯಾಕಂದ್ರೆ ನೀನ್ ಏನು ಮಾಡಿದ್ರು ಕೂಡ ಅದು ಆ ಮಹೋನ್ನತಿಯನ್ನ ಕೊಡತ್ತೆ ಹ್ಮ್ ನನಗೆ ಸೌಭಾಗ್ಯವನ್ನ ತರತ್ತೆ ಅದು ಅದರಿಂದ ನಿನ್ನ ಕೊಟ್ಟ ನಿಶಿಕ್ಷೆಯನ್ನ ಅದು ನಾನು ಮಹೋನ್ನತಿ ಎಂದು ಭಾವಿಸುತ್ತೇನೆ ಪರಮಪ್ರಭುವಾದ ತಾವು ಪರೋಕ್ಷವಾಗಿ ದಾನವರ ಮಹಾನ್ ಹಿತಚಿಂತಕರು ಹ್ಮ್ ನಮ್ಮ ಶತ್ರುವಿನಂತೆ ತೋರಿಸಿಕೊಳ್ಳುತ್ತಾ ತಾವು ಸದಾ ನಮ್ಮ ಅನಂತ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವಿರಿ ಹ್ಮ್ ಏನ್ ಹೇಳ್ತಾ ಇದ್ದೆ ನೋಡಿ ಬಲಿ ಶತ್ರುವಿನಂತೆ ತೋರಿಸಿಕೊಳ್ಳುತ್ತಾ ತಾವು ಸದಾ ನಮ್ಮ ಅನಂತ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಅರ್ಥ ಮಾಡ್ಕೊಳ್ಳುದ ಯಾಕಂದ್ರೆ ಭಗವಂತ ಯಾರೆಡೆಗೂ ದ್ವೇಷಿಯಲ್ಲ ಯಾರಿಗೂ ಅವನು ಯಾರಿಂದ ಯಾರೆಡೆಗೂ ಅಸೂಯೆ ತೋರೋ ಪಡೋನಲ್ಲ ಎಲ್ಲರೂ ಅವನ ದೃಷ್ಟಿಯಲ್ಲಿ ಸಮಾನರು ದೇವತೆಗಳು ಸಮಾನರು ಅಸುರರು ಸಮಾನರು ಹೇಗೆ ದೇವತೆಗಳು ಭಗವಂತನ ಮಾತುಗಳನ್ನ ಪಾಲನೆ ಮಾಡುವವರು ಭಗವಂತನ ಸೇವೆಯಲ್ಲಿ ತೊಡಗಿರೋರು ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಂ ಸೊ ಅವ್ರು ಯಾರ್ಯಾರು ಯಾವ ರೀತಿಯಲ್ಲಿ ನಡ್ಕೋತಾರೋ ಅದರ ಪ್ರಕಾರವಾಗಿ ಭಗವಂತ ಪ್ರತಿಸ್ಪಂದಿಸ್ತಾನೆ ದೇವತೆಗಳಿಗೆ ಅವರಿಗೆ ರಕ್ಷಣೆ ಕೊಡೋದ್ರ ಮೂಲಕ ಪ್ರತಿಸ್ಪಂದಿಸ್ತಾನೆ ಅದರಿಂದ ಅವರಿಗೆ ಒಳ್ಳೇದಾಗತ್ತೆ ಯಾಕಂದ್ರೆ ಅವರ ಭಕ್ತಿ ಹೆಚ್ಚಾಗತ್ತೆ ಅವರ ಶರಣಾಗತಿ ಹೆಚ್ಚಾಗತ್ತೆ ಹಸುರರಿಗೆ ಶಿಕ್ಷೆ ಕೊಡೋದ್ರಿಂದ ಅವನು ಅವರನ್ನು ತಿದ್ದುತ್ತಾ ಇದ್ದಾನೆ ಆ ರೀತಿ ಅವರಿಗೂ ಒಳಿತನ್ನ ಕೊಡ್ತಾ ಇದ್ದಾನೆ ಸೊ ಅದರಿಂದ ಭಗವಂತ ಯಾರಿಗೂ ಯಾರಿಗೂ ಕೇಡನ್ನ ಬಯಸ್ತಾ ಇಲ್ಲ ಅಥವಾ ಅವನ ಕೃತ್ಯಗಳಿಂದ ಯಾರಿಗೂ ಕೇಡಾಗೋದಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅವನ ಮುಖವನ್ನ ಅದ್ಭುತ ಸುಂದರವಾದ ಕೃಷ್ಣನ ಮುಖವನ್ನ ನೋಡಿ ಯಾರೆಲ್ಲ ತಮ್ಮ ಪ್ರಾಣವನ್ನ ತೆಚ್ಚಿದ್ರು ಎಲ್ಲರೂ ಗೋ ವೈಕುಂಠ ಲೋಕಕ್ಕೆ ಹೋದ್ರು ಸೊ ಯಾವ ತರ ನಷ್ಟ ಆಯ್ತು ಅವ್ರಿಗೆ ಭಗವಂತನ ವಿರುದ್ಧ ಯುದ್ಧ ಮಾಡಿದ್ರು ಆದ್ರೆ ಭಗವಂತನ ಸುಂದರವಾದ ರೂಪವನ್ನು ನೋಡಿ ಓ ಎಂತ ಸುಂದರ ಅಂಗ ಅಂತ ನೋಡಿದ್ರು ನೋಡಿ ಯೋಚನೆ ಮಾಡಿದ್ರು ಗೋಲೋಕ ಕೊಟ್ಟೋಗ್ಬಿಟ್ರು ಇದು ಭಗವಂತನ ಕೃಪೆ ಹ್ಮ್ ಅವನಿಂದ ಯಾರಿಗೂ ಕೇಡಾಗೋದಿಲ್ಲ ಒಂದ್ಸತಿ ನಾವು ಭಗವಂತನ ಆಶಯವನ್ನ ಪಡ್ಕೊಂಡ್ಬಿಟ್ರೆ ಆಯ್ತು ನಮಗೆ ಗೊತ್ತಾಗೋದಿಲ್ಲ ಅದನ್ನ ನಮ್ಗೆ ಗುರುತಿಸಕ್ಕೆ ಗೊತ್ತಾಗಲ್ಲ ಅಥವಾ ಅದನ್ನ ಆ ಅದು ಹೇಗೆ ನಮಗೆ ಒಳ್ಳೇದು ತರ್ತಾ ಇದೆ ಅನ್ನೋದನ್ನ ನಮ್ಗೆ ಗೊತ್ತಾಗದೇ ಇರ್ಬೋದು ಆದ್ರೆ ಭಗವಂತ ಯಾವಾಗ್ಲೂ ನಮ್ಗೆ ಒಳ್ಳೇದನ್ನ ಮಾಡ್ತಾ ಇದ್ದಾನೆ ಅದನ್ನ ನಾವು ತಿಳ್ಕೊಬೇಕು ನಮ್ಮಂತಹ ದಾನವರು ಸದಾ ಮಿಥ್ಯಾ ಪ್ರತಿಷ್ಠೆಯ ಸ್ಥಾನವಾನಕ್ಕೆ ಆಸೆ ಪಡುವುದರಿಂದ ನಮ್ಮನ್ನು ದಂಡಿಸುವ ಮೂಲಕ ನಮ್ಮ ಕಣ್ಣು ತೆರೆಸಿ ಸರಿಯಾದ ಮಾರ್ಗ ಕಾಣುವಂತೆ ಮಾಡುವಿರಿ ಹೇಗೆ ಕರುಣೆ ತೋರ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾನೆ ಬಲಿಮಾರಾಧ ನಿನ್ನಲ್ಲಿ ನಿರಂತರವಾಗಿ ಹಗೆತನ ಸಾಧಿಸಿದ ಅನೇಕ ಮಂದಿ ಹಸುರರು ಅಂತಿಮವಾಗಿ ಹಠ ಯೋಗಿಗಳ ಪರಿಪೂರ್ಣತೆಯನ್ನು ಹೊಂದಿದರು ಹ್ಮ್ ಹಠಯೋಗಿಗಳ ಪರಿಪೂರ್ಣತೆ ಅಂದ್ರೆ ಬ್ರಹ್ಮ ಜ್ಯೋತಿಯನ್ನ ಪಡ್ಕೊಂಡ್ರು ನೀನು ಒಂದೇ ಕಾರ್ಯದಿಂದ ಅನೇಕ ಗುರಿಗಳನ್ನು ಸಾಧಿಸಬಲ್ಲೆ ಇದು ಅಚಿಂತ್ಯ ಭಗವಂತ ಒಂದು ಕೆಲಸ ಮಾಡೋದ್ರಿಂದ ಹಲವಾರು ಕಾರ್ಯಗಳನ್ನು ಸಾಧನೆ ಮಾಡ್ತಾನೆ ನಾವು ಒಂದು ಕೆಲಸ ಮಾಡೋದಕ್ಕೆ ಅದು ಸಂಪೂರ್ಣವಾಗಿ ಅದರಲ್ಲಿ ತೊಡಗ್ತಿವಿ ಆದ್ರೂ ನಾವು ವಿಫಲರಾಗಬಹುದು ಹ್ಮ್ ಆದ್ರೆ ಭಗವಂತ ಒಂದು ಕೆಲಸದಿಂದ ಹಲವಾರು ವಿಷಯಗಳನ್ನ ಸಾಧನೆ ಮಾಡ್ತಾನೆ ಈ ಪರಿ ಆ ಪರಿಣಾಮವಾಗಿ ನೀನು ನನ್ನನ್ನು ಅನೇಕ ವಿಧಗಳಲ್ಲಿ ದಂಡಿಸಿರುವೆ ವರುಣನ ಪಾಶಗಳಿಂದ ಬಿಗಿದು ಬಂಧಿಸಿದ್ದಕ್ಕಾಗಿ ನಾನು ನಾಚಿಕೊಳ್ಳುವುದಿಲ್ಲ ಅಥವಾ ನಾನು ಕ್ಲೇಶಗೊಂಡಿಲ್ಲ ಕ್ಲೇಶಗೊಂಡಿಲ್ಲ ನಾಚಿಕೊಳ್ಳುವುದಿಲ್ಲ ಒಂದು ಕ್ಲೇಶಗೊಂಡಿಲ್ಲ ಕಷ್ಟ ಬಂದಿದೆ ನನಗೆ ಅಂತ ನನಗನ್ನಿಸ್ಲಿಲ್ಲ ಹಾ ಯಾಕಂದ್ರೆ ನಿನ್ನ ಆಶ್ರಯದಲ್ಲಿದ್ದೀನಿ ನೀನು ನನಗೆ ಒಳೆತನ್ನೇ ಮಾಡ್ತಾ ಇದೀಯಾ ಅಂತ ನನಗೆ ಗೊತ್ತು ಎಂತಹ ಶ್ರದ್ಧೆಯ ದೃಢ ಶ್ರದ್ಧೆ ಇದು ಭಗವಂತನಲ್ಲಿ ತನ್ನ ಸರ್ವಸ್ವವನ್ನು ಕಳ್ಕೊತಾ ಇದ್ದಾನೆ ಬಲಿ ಮಹಾರಾಜ ಆದ್ರೆ ಅವನ ಮಾ ಬಾಯಿಂದ ಬರ್ತಾ ಇರೋ ಮಾತು ಭಗವಂತ ಇದು ನೀನ್ ನನಗೆ ಒಳ್ಳೇದನ್ನೇ ಮಾಡ್ತಾ ಇದೀಯ ಯಾವ ರೀತಿ ಅಂತ ಏನು ಗೊತ್ತಿಲ್ಲ ಆದ್ರೆ ಅವನಿಗೆ ನಂಬಿಕೆ ಇದೆ ಇಲ್ಲ ಭಗವಂತ ನನಗೆ ಒಳ್ಳೇದನ್ನೇ ಮಾಡ್ತಾ ಇದ್ದಾನೆ ನನ್ನ ತಾ ತಾತ ಪ್ರಹ್ಲಾದ ಮಹಾರಾಜನು ನಿನ್ನೆಲ್ಲಾ ಭಕ್ತರಿಂದ ಮನ್ನಣೆ ಪಡೆದು ಪ್ರಖ್ಯಾತನಾಗಿದ್ದಾನೆ ಆ ತನ್ನ ತಂದೆ ಹಿರಣ್ಯ ಕಶುಪುವಿಂದ ನಾನಾ ರೀತಿ ಕಿರುಕುಳಕ್ಕೊಳಗಾಗಿದ್ದರೂ ಅವನು ನಿನ್ನ ಪಾದ ಪದ್ಮಗಳಲ್ಲಿ ಆಶಯ ಪಡೆದು ಶ್ರದ್ಧೆ ಭಕ್ತಿಗಳಿಗೆ ಚ್ಯುತಿ ಬರದಂತೆ ನಡೆದುಕೊಂಡನು ಶ್ರದ್ಧಾ ಭಕ್ತಿಗಳಿಗೆ ಚ್ಯುತಿ ಬರದಂತೆ ಆ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಭಕ್ತನಾಗಿ ಅವನು ಆ ರೀತಿ ನಡ್ಕೊಂಡಿದ್ದಾನೆ ಅವನು ನಿನ್ನ ಮಹಾಭಕ್ತ ಭಕ್ತನಂತೆ ಅವನು ವಿವರಿಸಿದ್ದಾನೆ ಹಿರಣ್ಯ ಅವನಿಗೆ ಅಷ್ಟೊಂದು ಕಿರುಕುಳ ಕೊಡ್ತಾ ಇದ್ದ ಆದ್ರೂ ಕೂಡ ಅವನು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಿದ್ದ ನಿನ್ನ ಸೇವೆಯಲ್ಲಿ ತೊಡಗಿದ್ದ ಮತ್ತೆ ಹಿರಣ್ಯ ಕಶಿಪುಗೆ ಸ್ವಲ್ಪ ಕೇಡನ್ನು ಬಯಸ್ಲಿಲ್ಲ ಅಥವಾ ಅವನಿಗೆ ಕಿರುಕುಳ ಕೊಡ್ತಾ ಇದ್ದಿದ್ದಂತ ಹಸುರರ ಮೇಲೆ ಹಸುರರಿಗೂ ಕೂಡ ಏನು ಕೇಡು ಬರ್ಲಿ ಅಂತ ಅವನು ಬಯಸ್ಲಿಲ್ಲ ಇದು ಸಾಧುವಿನ ವರ್ತನೆ ಅದಕ್ಕೆ ಬಲಿ ಮಹಾರಾಜ ಹೇಳ್ತಾ ಇದ್ದಾನೆ ಆ ಶ್ರದ್ಧೆ ಭಕ್ತಿಗಳಿಗೆ ಚ್ಯುತಿ ಬರದಂತೆ ಅಷ್ಟು ಪರಿಪೂರ್ಣವಾಗಿ ಅವನು ವ್ಯವಹರಿಸಿದ್ದಾನೆ ನಡ್ಕೊಂಡಿದ್ದಾನೆ ತನ್ನ ಜೀವನದಲ್ಲಿ ಹ್ಮ್ ಇದು ವಿಜ್ಞಾನ ಜ್ಞಾನವನ್ನು ತಿಳ್ಕೊಂಡಿದ್ರೆ ಸಾಲ್ದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಬದುಕಿನ ಅಂತ್ಯದಲ್ಲಿ ತಾನಾಗಿಯೇ ಒಡೆಯನನ್ನು ತೊರೆದು ಹೋಗುವ ಈ ಐಹಿಕ ಶರೀರದಿಂದ ಏನು ಪ್ರಯೋಜನ ಆಧ್ಯಾತ್ಮಿಕ ಸಮೃದ್ಧಿಯಲ್ಲಿ ಭಗವಂತನ ಸೇವೆಗೆ ಉಪಯುಕ್ತವಾಗುವ ಹಣವನ್ನು ದೋಚುವ ಮನೆ ಮಂದಿಯಿಂದ ಏನು ಪ್ರಯೋಜನ ಹ ಎಲ್ಲವನ್ನೂ ಕೊನೆ ಕಳ್ಕೊತೀವಿ ಆ ಹಣವನ್ನು ಕೂಡ ಮನೆ ಮಂದಿಯವರೆಲ್ಲರೂ ದೋಚ್ತಾರೆ ಅಂತ ಹಣವನ್ನ ಈ ದೇಹವನ್ನ ಭಗವಂತನ ಸೇವೆಗೆ ಅರ್ಪಿಸದೇ ಇದ್ದರೆ ಏನು ಪ್ರಯೋಜನ ಹೆಂಡತಿಯಿಂದ ಏನು ಪ್ರಯೋಜನ ಆಕೆ ಏನಿದ್ದರೂ ಅಹಿಕ ಸ್ಥಿತಿಗತಿಗಳನ್ನು ಹೆಚ್ಚಿಸುವ ಸ್ಫೂರ್ತಿ ಮೂಲ ಮಾತ್ರ ಕುಟುಂಬ ಮನೆ ದೇಶ ಸಮಾಜ ಇವುಗಳಿಂದಾದರೂ ಏನು ಪ್ರಯೋಜನವಿದೆ ಇವುಗಳಿಗೆ ಅಂಟಿಕೊಳ್ಳುವುದರಿಂದ ಜೀವಿಯ ಜೀವಿತದ ಅಮೂಲ್ಯ ಶಕ್ತಿಯು ವ್ಯರ್ಥವಾಗುತ್ತದೆ ಅಷ್ಟೇ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾನೆ ಆದ್ರೆ ಅವನು ತನ್ನ ಕರ್ತವ್ಯಗಳಲ್ಲಿ ತೊಡಗಿದಾನೆ ಆದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಅದನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಯಾವುದೇ ಭೌತಿಕ ವಿಷಯಕ್ಕಾಗಿ ಅಂಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಈ ದೇಹ ಕುಟುಂಬ ಸಂಪತ್ತು ಸಂಬಂಧ ಇವೆಲ್ಲಕ್ಕೂ ಅಂಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಕೊನೆಗೆ ಎಲ್ಲವೂ ನಾಶವಾಗತ್ತೆ ಎರಡನೇದು ಅವ್ಯಾವು ಭಗವಂತನ ಸೇವೆಗೆ ಅದು ಅನುಕೂಲಕರವಾಗಿಲ್ದೆ ಆದ್ರೆ ಅದು ವ್ಯರ್ಥ ಸಮಯ ವ್ಯರ್ಥ ಆ ಶಕ್ತಿ ವ್ಯರ್ಥ ಪುರುಷ ಶ್ರೇಷ್ಠನು ಅಮಿತ ಜ್ಞಾನವನ್ನು ಸಂಪಾದಿಸಿದವನು ಹಾಗೂ ಎಲ್ಲರಿಗೂ ಪೂಜನೀಯನೂ ಆದ ನನ್ನ ತಾತ ಈ ಪ್ರಪಂಚದಲ್ಲಿನ ಹುಲು ಹುಲು ಮಾನವನಿಗೆ ಹೆದರುತ್ತಿದ್ದನು ಹ್ಮ್ ಒಂಥರ ಅಚಿಂತ್ಯವಾದದ್ದಿದು ಬಲಿ ಪ್ರಹ್ಲಾದ ಮಹಾರಾಜ ಹ ಪರ ಪುರುಷ ಶ್ರೇಷ್ಠನು ಪುರುಷರಲ್ಲಿ ಶ್ರೇಷ್ಠನು ಆ ಅಮಿತ ಜ್ಞಾನವನ್ನು ಹೊಂದಿರುವನು ಹ ಮತ್ತೆ ಎಲ್ಲರಿಗೂ ಪೂಜನಿಯನು ಎಲ್ಲರೂ ಅವನನ್ನ ಆರಾಧಿಸ್ತಾರೆ ಅಂತಹ ವ್ಯಕ್ತಿ ಪ್ರಪಂಚದಲ್ಲಿನ ಹುಲುಮಾನವನಿಗೆ ಆ ಅಂದ್ರೆ ಸಾಮಾನ್ಯ ಮನುಷ್ಯನಿಗೆ ಅವನು ಹೆದರ್ತಾ ಇದ್ನಂತೆ ನಿನ್ನ ಪಾದ ಕಮಲಗಳ ಆಶಯದಿಂದ ದೊರೆಯಬಹುದಾದ ಭದ್ರತೆಯ ಬಗ್ಗೆ ಪೂರ್ಣ ಮನವರಿಕೆಯಾಗಿ ಅವನು ತನ್ನ ತಂದೆ ಹಾಗೂ ಸ್ವಯಂ ನನ್ನಿಂದ ನಿನ್ನಿಂದ ಹತ ಹತರಾದ ದಾನವ ಮಿತ್ರರ ಇಚ್ಛೆಗೆ ವಿರುದ್ಧವಾಗಿ ನಿನ್ನ ಪಾದ ಪದ ಆಶಯ ಪಡೆದನು ಭಗವಂತನ ಭಕ್ತರು ಯಾವಾಗ್ಲೂ ಈ ಭೌತಿಕ ಜಗತ್ತಿನಿಂದ ಹೆದರಿರ್ತಾರೆ ಹೆದರಿರ್ತಾರೆ ಅಂದ್ರೆ ಏನರ್ಥ ಇದು ಮಾಯೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸಿಕ್ಕಾಕೋಬಹುದು ಭಗವಂತನ ಸೇವೆಯಿಂದ ದೂರವಾಗಬಹುದು ಆದ್ರಿಂದ ಎಲ್ಲರಿಂದಲೂ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು ಅಂತ ಭಗವಂತನ ಭಕ್ತರು ಯಾವಾಗ್ಲೂ ಒಂದು ರೀತಿಯಲ್ಲಿ ಭಯದಲ್ಲಿರ್ತಾರೆ ಹ್ಮ್ ಭಯ ಅಂದ್ರೆ ಆ ರೀತಿ ಈ ಭೌತಿಕ ಜಗತ್ತು ಅಂತಹ ಜಗ ಜಾಗ ಅನ್ನೋ ಒಂದು ಪ್ರಜ್ಞೆಯಲ್ಲಿ ನಿಜವಾಗ್ಲೂ ಅವರಿಗೆ ಭಯವಿಲ್ಲ ಯಾಕಂದ್ರೆ ಭಗವಂತನ ಆಶ್ರಯದಲ್ಲಿದ್ದಾರೆ ಆ ಭಯದಿಂದ ಇನ್ನೂ ಹೆಚ್ಚು ಆಶ್ರಯವನ್ನ ಪಡ್ಕೋತಾರೆ ಪ್ರೌಪಾದ್ರೆ ಹೇಳ್ತಾ ಇರು ಯಾವತ್ತು ಕೂಡ ಮಾಯೆಯನ್ನ ನೀವು ತುಂಬಾ ಹಗುರವಾಗಿ ತಗೋಬೇಡಿ ಅವಳು ನಿಮ್ಮನ್ನ ಯಾವಾಗ್ ಬೇಕಾದ್ರೂ ಬಂಧಿಸ್ಬೋದು ದೈವ ಯೋಗದಿಂದ ನಾನು ಬಲ ಬಲದಿಂದ ನಿನ್ನ ಪಾದ ಪದ್ಮಗಳಿಗೆ ತರಲ್ಪಟ್ಟಿದ್ದೇನೆ ಮತ್ತು ನನ್ನ ಸಕಲ ಸಂಪತ್ತಿನಿಂದ ವಂಚಿತನಾಗಿದ್ದೇನೆ ತರಲ್ಪಟ್ಟಿದ್ದೇನೆ ಅಂದ್ರೆ ಒತ್ತಾಯ ಪೂರ್ವಕವಾಗಿ ನಾನು ನಿನ್ನ ಪಾದಗಳ ಆಶಯವನ್ನು ಪಡ್ಕೊಳ್ಳುವಂತಹ ಸ್ಥಿತಿ ಬಂದಿದೆ ಆ ಪ್ರತಿಕ್ಷಣವು ಆಕಸ್ಮಿಕ ಮರಣವನ್ನು ಎದುರಿಸುವ ನೋಡುತ್ತಾ ಅಶಾಶ್ವತವಾದ ಸಿರಿ ಸಂಪದವು ಸೃಷ್ಟಿಸುವ ಮಾಯೆಯಿಂದಾಗಿ ಐಹಿಕ ಸ್ಥಿತಿಗತಿಗಳಲ್ಲಿ ಬದುಕುವ ಹುಲುಮಾನವರಿಗೆ ಈ ಬದುಕು ತಾತ್ಕಾಲ ತಾತ್ಕಾಲೀನವಾದದ್ದು ಎಂಬುದು ಅರ್ಥವಾಗುವುದಿಲ್ಲ ಪ್ರತಿ ಕ್ಷಣವೂ ಆಕಸ್ಮಿಕ ಮರಣವನ್ನು ಎದುರು ನೋಡುತ್ತೆ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು ಹ್ಮ್ ಈ ರೀತಿ ಆತಂಕದಲ್ಲಿ ಜೀವನ ನಡೆಸ್ತಾ ಇರುವಂತಹ ಸಾಮಾನ್ಯ ಜನರು ಹ ಈ ಬದುಕು ತಾತ್ಕಾಲಿಕವಾದದ್ದು ಅಂತ ಅವರಿಗೆ ಗೊತ್ತಿಲ್ಲ ದೈವ ಯೋಗದಿಂದ ಮಾತ್ರ ನಾನು ಅಂತ ಸ್ಥಿತಿಯಿಂದ ಪಾರಾಗಿದ್ದೇನೆ ಹರಿ ಮಹಾರಾಜ ಹೇಳ್ತಾರೆ ನೀನ್ ನನ್ನಿಂದ ಎಲ್ಲವನ್ನೂ ತಗೊಂಡಿರೋದು ಈ ಒಂದು ಕಷ್ಟದಿಂದ ನಾನು ಪಾರಾಗಿದ್ದೀನಿ ಸಾಮಾನ್ಯ ಜನರು ನಡೆಸೋ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೋತಾರೆ ಅದರಿಂದ ಆತಂಕಿತರಾಗ್ತಾರೆ ಹ್ಮ್ ಇದೆಲ್ಲದರಿಂದ ನಾನು ಪಾರಾಗಿದ್ದೀನಿ ನನ್ನ ನನ್ನಿಂದ ಎಲ್ಲವನ್ನೂ ಒತ್ತಾಯ ಪೂರ್ವವಾಗಿ ತೊಗೊಂಡ್ಬಿಟ್ಟಿದ್ಯಾ ಇದರಿ ಆದ್ರಿಂದ ನನಗೆ ಯಾವ ಆತಂಕವೂ ಇಲ್ಲದೆ ನಾನು ಇವಾಗ ಭಕ್ತಿಯಲ್ಲಿ ತೊಡಗಬಹುದು ಚಿಕ್ಕಮುನಿಗಳು ನೋಡಿದರು ಹೇ ಕುರು ಪುಂಗವನೇ ಬಲಿ ಮಹಾರಾಜನು ತನ್ನ ಸೌಭಾಗ್ಯವನ್ನು ಈ ರೀತಿ ವರ್ ವರ್ಣಿಸುತ್ತಿರುವಾಗ ಭಗವಂತನ ಪರಮ ಭಕ್ತನಾದ ಪ್ರಹ್ಲಾದ ಮಹಾರಾಜನು ಇರುಳಿನ ಚಂದ್ರೋದಯದಂತೆ ಕಾಣಿಸಿಕೊಂಡನು ಆಗ ಬಲಿ ಮಹಾರಾಜನು ತನ್ನ ತಾತ ಭಾಗ್ಯಶಾಲಿ ಪ್ರಹ್ಲಾದ ಮಹಾರಾಜನು ಕಂಡನು ಪ್ರಹ್ಲಾದ ಮಹಾರಾಜನ ಮಹಾರಾಜನ ಕೃಷ್ಣವರ್ಣದ ದೇಹವು ಪ್ರಹ್ಲಾದ ಮಹಾರಾಜನ ದೇಹವು ಕೃಷ್ಣವರ್ಣ ವರ್ಣ ಕಂಗಳಿಗೆ ಹೆಚ್ ಹಚ್ಚಿಕೊಳ್ಳುವ ಕಾಡಿಗೆಯನ್ನು ಹೋಲುತ್ತಿತ್ತು ಪೀತಾಂಬರ ಧರಿಸಿದ್ದ ಅವನು ನಪೂ ಸಪೂರ ಸುಂದರ ಕಾಯನಾಗಿದ್ದನು ಅವನು ದೀರ್ಘ ಬಾಹುವಾಗಿದ್ದನು ಕಣ್ಣುಗಳು ಕಮಲ ಪುಷ್ಪದ ದಳಗಳಂತೆ ಸುಂದರವಾಗಿದ್ದವು ಅವನು ಎಲ್ಲರಿಗೂ ಬಲು ಪ್ರಿಯನಾಗಿದ್ದನು ಮತ್ತು ಸಂತಸದಾಯಕನಾಗಿದ್ದನು ಭಗವನ್ ಭಗವಂತನ ರೂಪದಂತೆ ಕಾಣಿಸ್ತಾ ಇದೆ ವರ್ಣನೆ ಆ ಹ್ಮ್ ಪ್ರಿಯನಾಗಿದ್ದನು ಸಂತಸದಾಯಕನಾಗಿದ್ದನು ಹ್ಮ್ ಹೇಗೆ ಅಂದ್ರೆ ಭಕ್ತರ ಭಕ್ತರು ಹೇಗಿರ್ಬೇಕು ಅಂದ್ರೆ ಅವರ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಸಂತಸವನ್ನ ಪಡ್ಕೋಬೇಕಂತೆ ಅವರ ಸಂಘದಲ್ಲಿ ಆ ರೀತಿ ಇರಬೇಕು ಭಕ್ತರಲ್ಲಿ ಅದು ಆಧ್ಯಾತ್ಮಿಕ ಶಕ್ತಿ ಬಲಿ ಮಹಾರಾಜನು ವರುಣನ ಪಾಶಗಳಿಂದ ಬಂಧಿತನಾಗಿದ್ದುದರಿಂದ ಮೊದಲಿನಂತೆ ಪ್ರಹ್ಲಾದ ಮಹಾರಾಜನಿಗೆ ಉಚಿತ ಗೌರವವನ್ನು ತೋರಲಾಗಲಿಲ್ಲ ಆ ಯಾಕಂದ್ರೆ ಬಂಧಿತನಾಗಿದ್ದ ಪ್ರತಿಯಾಗಿ ಅವನು ಕೇವಲ ತಲೆಬಾಗಿ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದನು ಅವನ ಕಂಗಳಲ್ಲಿ ಕಂಗೂ ಕಣ್ಣೀರು ಕೂಡಿ ಬಂದಿತು ಅವನ ಮುಖ ನಾಚಿಕೆಯಿಂದ ಅವಮಾನ ಅವ ಹ್ಮ್ ಕಣ್ಣೀರು ತುಂಬ ಬಂತು ಯಾಕಂದ್ರೆ ಸಂತೋಷ ತನ್ನ ತಾತನ ನೋಡ್ತಾ ಇರೋದು ಅರೆ ಮುಖ ನಾಚಿಕೆ ಯಾಕೆ ಅಹ್ ಬಂಧಿಸಲ್ಪಡುವಂತಹ ಕೆಲಸವನ್ನ ಮಾಡಿದ್ದೀನಿ ನಾನು ನಿನ್ನ ಕು ನಿನ್ನ ಅನುಯಾಯಿಯಾಗಿ ಅಥವಾ ನಿನ್ನ ವಂಶದಲ್ಲಿ ಬಂದಿರೋವನಾಗಿ ನಾನು ಸರಿಯಾಗಿ ವರ್ತಿಸಿಲ್ಲ ಅಂತ ಬಲಿ ನಾಚಿಕೆ ಆಗಿ ತಲೆಯನ್ನ ಕೆಳಗಡೆ ಮಾಡ್ತಾನೆ ದೇವೋತ್ತಮ ಪರಮ ಪುರುಷನು ಸುನಂದರಂತಹ ತನ್ನ ಆಪ್ತ ಸಹಚರರಿಂದ ಸುತ್ತುವರಿದು ಪೂಜೆಗೊಳಗೊಳ್ಳುತ್ತ ಅಲ್ಲಿ ಕುಳಿತಿರುವುದನ್ನು ಕಂಡ ಮಹಾ ಮಹಾಪುರುಷ ಪ್ರಹ್ಲಾದ ಮಹಾರಾಜನು ಆನಂದದಿಂದ ಪುಲಕಿತನಾದನು ಪ್ರಹ್ಲಾದ ಮಹಾರಾಜ ವಿಷ್ಣುವನ್ನು ನೋಡ್ತಾನೆ ನೋಡಿದ ತಕ್ಷಣ ಆನಂದದಿಂದ ಅವನು ತುಂಬಿ ತುಳುಕ್ತಾ ಇದ್ದಾನೆ ಅವನ ಕಂಗಳಲ್ಲಿ ಆನಂದ ಬಾಷ್ಪ ಹರಿಯಿತು ಭಗವಂತನು ಸಮೀಪಿಸಿದ ಅವನು ನೆಲಕ್ಕೆ ತಲೆ ಇಟ್ಟು ಭಗವಂತನಿಗೆ ಶಿರಸ್ಸಾ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದ ಭಗವಂತನ ಭಕ್ತರಿಗೆ ಭಗವಂತನನ್ನ ನೋಡ ತಕ್ಷಣ ಆನಂದ ಹೆಚ್ಚು ಸುರಿಯತ್ತೆ ಹೊರಗೆ ಕಣ್ಣಿ ಕಣ್ಣಲ್ಲಿ ನೀರು ಬರುತ್ತೆ ಆ ಅಷ್ಟ ಸಾತ್ವಿಕ ವಿಕಾರ ಅಂತಾರೆ ಎಂಟು ತರಹದ ದೇಹದಲ್ಲಿ ಎಂಟು ತರಹದ ಬದಲಾವಣೆಗಳನ್ನ ಅನ್ಭಿಸ್ತಾರ ಅದು ಅತ್ಯಂತ ಭಗವತ್ ಪ್ರೇಮದ ಸಂಕೇತ ಅದು ಯಾರಲ್ಲಿ ಭಗವಂತನಿಗೆ ಪ್ರೇಮ ಉದ್ಭವವಾಗಿರುತ್ತೋ ಅವರು ಭಗವಂತನನ್ನ ನೇರವಾಗಿ ಆಗ್ಲಿ ಭಗವಂತನ ಅರ್ಚ ವಿಗ್ರಹವನ್ನಾಗ್ಲಿ ನೋಡಿದಾಗ ಅವ್ರಿಗೆ ಅಷ್ಟು ಆನಂದ ದೊರಕತ್ತೆ ಅಲ್ಲಾದ ಮಹಾರಾಜ ಹೇಳಿದನು ನನ್ನ ಪ್ರಭುವೇ ಬಲಿ ಮಹಾರಾಜನಿಗೆ ಸ್ವರ್ಗಾಧಿಪತಿಯ ಪದವಿ ಮತ್ತು ಈ ವೈಭವೋಪೇತ ಸಿರಿ ಸಂಪದವನ್ನು ನೀಡಿದವನು ನೀನು ಮತ್ತು ಈಗ ನೀನೇ ಅದನ್ನೆಲ್ಲ ಹಿಂದೆಗೆದುಕೊಂಡಿರುವೆ ಉಭಯ ಸಂದರ್ಭಗಳಲ್ಲೂ ನೀನು ಚಂದಿರ ದಿನ್ ಚಂದದಿಂದಲೇ ವರ್ತಿಸಿರುವೆ ಎಂದು ನಾನು ಭಾವಿಸುತ್ತೇನೆ ನೀನೇ ಕೊಟ್ಟೆ ನೀನೇ ತಗೊಂಡೆ ಎರಡೂ ಒಳ್ಳೇದು ಅಂತ ನನ್ಗನ್ಸ್ತಾ ಇದೆ ಏಕೆಂದ್ರೆ ಸ್ವರ್ಗಾಧಿಪತಿಯ ಆ ಘನತೆ ವ್ಯತ್ತ ಸ್ಥಾನವು ಅವನನ್ನು ಅಜ್ಞಾನದ ಅಂಧಕಾರದಲ್ಲಿ ಕೆಡವಿತ್ತು ಕಾರಣ ಹೇಳ್ತಾ ಇದನ್ನು ಇವಾಗ ಹ ಯಾವ್ದೋ ರೀತಿಯಲ್ಲಿ ಅವನು ಅಜ್ಞಾನದಲ್ಲಿ ಮುಳುಗೋಗಿದ್ದ ಅಂತ ಸ್ಥಾನವನ್ನ ಪಡ್ಕೊಂಡು ಅದಕ್ಕೆ ನೀನು ಅವನನ್ನ ಆ ಸ್ಥಾನ ಆ ಎಲ್ಲವನ್ನು ನೀನು ಕಸಿದುಕೊಂಡು ಬಿಟ್ಟೆ ಆ ಆ ಸಿರಿ ಸಂಪದವನ್ನೆಲ್ಲ ಕಸಿದುಕೊಂಡು ನೀನು ಅವನಿಗೆ ದಯಾಪೂರ್ಣ ಕರುಣೆಯನ್ನು ತೋರಿರುವೆ ಭಕ್ತನ ದೃಷ್ಟಿಕೋನ ಕಾರಣ ಇದೆ ಅದಕ್ಕೆ ನೀನ್ ಕಿತ್ಕೊಂಡಿದ್ಯಾ ಇದನ್ನು ನಾವು ತಿಳ್ಕೊಬೇಕು ಭಗವಂತ ಸುಮ್ಮನೆ ನಮ್ಮಿಂದ ಯಾವುದೇ ವಸ್ತುವನ್ನು ತಗೊಂಡ್ಬಿಡಲ್ಲ ಒಂದೊಂದ್ಸತಿ ಆ ಕೇಳ್ತಾರೆ ಯಾಕೆ ಒಂದ್ ಪ್ರಶ್ನೆ ಕೃಷ್ಣ ಪುಸ್ತಕದಲ್ಲೂ ಇದೆ ಹ್ಮ್ ಕೃಷ್ಣನ ಭಕ್ತರು ಯಾಕೆ ಅಥವಾ ವಿಷ್ಣುವಿನ ಭಕ್ತರು ಯಾಕೆ ಬಡವರಾಗಿರ್ತಾರೆ ಶಿವನ ಭಕ್ತರು ಯಾಕೆ ಬಹಳ ಹಣವನ್ನು ಹೊಂದಿರುವ ಸಂಪತ್ತನ್ನು ಹೊಂದಿರುವವರಾಗಿರ್ತಾರೆ ಹ್ಮ್ ಆ ಯಾಕೆ ಅಂದ್ರೆ ಎರಡು ಕಾರಣ ಇದೆ ಒಂದು ವಿಷ್ಣುವಿನ ಭಕ್ತರಿಗೆ ಈ ಭೌತಿಕ ಸಂಪತ್ತಿಂದ ಯಾವ ಆಕರ್ಷಣೆ ಇಲ್ಲ ಅವ್ರಿಗೆ ಅದರ ಅದು ಬೇಕಾಗಿಲ್ಲ ಅವ್ರಿಗೆ ಭಗವಂತ ಅವ್ರಿಗೆ ಕೊಡಲ್ಲ ಹ್ಮ್ ಶಿವನ ಭಕ್ತರು ಆ ಭೌತಿಕ ವಿಷಯಗಳ ಆಸೆಯಿಂದಲೇ ಶಿವನನ್ನ ಆರಾಧಿಸ್ತಾರೆ ಶಿವ ಅದಕ್ಕೆ ಪರವಾಗಿ ದಯಪಾಲಿಸ್ತಾನೆ ಅರೆ ಇದರ ಅರ್ಥ ವಿಷ್ಣುವಿನ ಭಕ್ತರ ಹತ್ರ ಇರೋ ಸಂಪತ್ತನ್ನೆಲ್ಲ ವಿಷ್ಣು ಕಿತ್ಕೊಂಡ್ಬಿಡ್ತಾನೆ ಅಂತಲ್ಲ ಯಾವಾಗ ಆ ಸಂಪತ್ತು ನಮ್ಮ ಭಕ್ತಿಗೆ ಅಡ್ಡಿಯಾಗಿ ನಿಂತ್ಕೊಳುತ್ತೋ ಆವಾಗ ಕಿತ್ಕೋತಾನೆ ಇವಾಗ ಬಲಿ ಮಹಾರಾಜನ ಸನ್ನಿವೇಶದಲ್ಲಿ ಆ ಸ್ವರ್ಗ ಸ್ವರ್ಗಾಧಿಪತಿಯ ಸ್ಥಾನ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇರೋಂಗೆ ಆ ಅವನಿಗೆ ಆ ಅವನನ್ನು ಅಜ್ಞಾನದಲ್ಲಿ ಕೆಡವಿತ್ತು ಅದರಿಂದ ಪ್ರಭಾವಿತನಾಗಿದ್ದ ಆದ್ರಿಂದ ಭಗವಂತ ಕಿತ್ಕೊಂಡ ಯಾಕೆ ಅದು ಭಗವ ತನ್ನ ಬಲಿ ಮಹಾರಾಜನ ಭಕ್ತಿಯ ಪಥದಲ್ಲಿ ಅಡ್ಡಿಯಾಗಿ ನಿಂತಿದೆ ಸ್ಥಾನ ಕಿತ್ಕೊಳ್ತಾನೆ ಅರೆ ಕಿತ್ಕೊಂಡ್ ಏನ್ ಮಾಡ್ತಾನೆ ನೋಡೋಣ ಇವಾಗ ಯಾಕೆ ಕಿತ್ಕೊಳ್ಳೋದು ಕಿತ್ಕೊಳ್ತಾನೆ ಅಂದ್ರೆ ನಮ್ ಭಯವಾಗ್ಬಿಡ್ತಾವ ಅಮ್ಮೆಲ್ಲವನ್ನು ಕಿತ್ಕೊಂಡ್ಬಿಟ್ರೆ ಭಗವಂತ ಹ್ಮ್ ಅದಕ್ಕೆ ಸರಳ ಉಪಾಯ ನಾವು ಅದಕ್ಕೆ ಅಂಟ್ಕೊಂಡಿರ್ಬಾರ್ದು ಸರಳವಾದದ್ದು ಹ್ಮ್ ಭೌತಿಕವಾದ ಯಾವ್ದಕ್ಕೂ ಅಂಟ್ಕೋಬಾರ್ದು ಅವಾಗ ಭಗವಂತ ಯಾಕಂದ್ರೆ ಅವಾಗ ಯಾವ್ದು ನಮ್ಮ ಭಕ್ತಿಗೆ ಅಡ್ಡಿ ಆಗೋದಿಲ್ಲ ಭಗವಂತ ಯಾವುದನ್ನೂ ಕಿತ್ಕೊಳ್ಳಲ್ಲ ನಾವ್ ಯಾವ್ದರ ಮೇಲೆ ಆಕರ್ಷಿತರಾಗಿರ್ತೀವೋ ಅಂಟ್ಕೊಂಡಿರ್ತೀವೋ ಅದನ್ನ ಭಗವಂತ ಕಿತ್ಕೊಳಕ್ ಸಾಧ್ಯತೆ ಇದೆ ಆ ಸಾಧ್ಯತೆ ಇದೆ ಕಿತ್ಕೋತಾನೆ ಅಂತ ಹೇಳ್ತಾ ಇಲ್ಲ ಹ್ಮ್ ಸಾಧ್ಯತೆ ಇದೆ ಆದ್ರೆ ಆ ನಾವ್ ಯಾವ ಭೌತಿಕ ವಿಷಯದಿಂದಲೂ ಆಕರ್ಷಿತರೇ ಆಗದೆ ಹೋದ್ರೆ ಅಂಟ್ಕೊಳ್ದೇನೆ ಹೋದ್ರೆ ಅವಾಗ ಕಿತ್ಕೊಳ್ಳೋ ಪ್ರಶ್ನೆ ಬರೋಲ್ಲ ಪ್ರಭು ಅದು ಅಂಟುಕೊಳ್ಳೋದು ಅಂದ್ರೆ ಭೌತಿಕ ವಿಷಯದು ಅಂದ್ರೆ ಇವಾಗ ನಮ್ಗೆ ಜೀವನ ಆಗೋದೇ ಇಲ್ಲ ಇವಾಗ ಅದೇ ಉದಾಹರಣೆಗೆ ಇವಾಗ ನನ್ ಇದು ನನ್ನ ರೂಮು ಇದು ನನ್ ಲೋಟ ಇದು ನನ್ ತಟ್ಟೆ ಇದು ನನ್ ಬಾತ್ರೂಮ್ ಇದೆಲ್ಲ ಅಂಟ್ಕೊಳ್ಳೋ ವಿಷಯಗಳು ಆ ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಬೇರೆ ಕಡೆ ಇರ್ಬೇಕು ಅಂದ್ರೆ ಇರಕ್ಸಿದರಾಗಿರ್ಬೇಕು ಪ್ರೌಪ ಆದರು ಅಷ್ಟೊಂದು ಕೃಷ್ಣ ಪ್ರಜ್ಞೆಯ ಇದನ್ನ ಶುರು ಮಾಡಿದಾಗ ಆಂದೋಲನವನ್ನ ಅವ್ರ ಹತ್ರ ಒಂದು ಚೂರು ಒಂದು ಪೈಸಾ ಹಣ ಹಣ ಇರ್ಲಿಲ್ಲ ನಿಜವಾಗಿಯೂ ಆ ಬಿಡುಗಾಸು ಇರ್ಲಿಲ್ಲ ಅವ್ರ ಹತ್ರ ಆ ಆದ್ರೆ ಆಮೇಲೆ ಅವ್ರಿಗೆ ಸಕಲ ಐಶ್ವರ್ಯ ಆ ಅಮೆರಿಕ ಬೇರೆ ಯುರೋಪ್ ಇಲ್ಲೆಲ್ಲ ಇದ್ದಾಗ ಅವ್ರಿಗೆ ಸರ್ವ ಎಲ್ಲಾ ಐಶ್ವರ್ಯ ಪೂರ್ಣ ಸೌಕರ್ಯಗಳನ್ನ ಶಿಷ್ಯಂದ್ರು ಮಾಡ್ಕೊಡ್ತಾ ಇದ್ರು ಆದ್ರೆ ಅವ್ರು ಯಾವ್ದಕ್ಕೂ ಅಂಟ್ಕೊಂಡಿರ್ಲಿಲ್ಲ ಒಂದ್ಸತಿ ಮಾಯಾಪುರಕ್ಕೆ ಬರ್ತಾರೆ ಒಂದ್ಸತಿ ಮಾಯಾಪುರ ದೇವಸ್ಥಾನ ಅವಾಗ ಆಗ್ತಾ ಇತಿತ್ತು ಅವ್ರಿಗೆ ಇರೋದಕ್ಕೆ ಸರಿಯಾದ ಒಂದು ರೂಮ್ ಕೂಡ ಇರ್ಲಿಲ್ಲ ಆದ್ರೆ ಅವ್ರು ಹೇಳಿಲ್ಲ ಆ ನೋಡಿ ಅಲ್ಲೆಲ್ಲ ನಾನು ಎಂತ ಐಶ್ವರ್ಯದಲ್ಲಿ ಇದ್ದೆ ಇವಾಗ ನೋಡಿ ನನ್ನನ್ನ ಯಾವ ರೀತಿಯಲ್ಲಿ ಇಟ್ಟಿದ್ದೀರಾ ಅವ್ರು ಐಶ್ವರ್ಯದಲ್ಲಿ ಇದ್ದಾರೋ ಮರದ ಕೆಳಗಡೆ ಮಲ್ಕೋತಾರೋ ಅರಮನೆಯಲ್ಲಿ ಮಲ್ಕೋತಾರೋ ಅದರ ಯಾವ ಕಾಳಜಿ ಇಲ್ಲ ಅದ್ರ ಬಗ್ಗೆ ಗಮನವೇ ಇರೋದಿಲ್ಲ ಭಕ್ತರಿಗೆ ರೋಪಾದ್ರೆ ಇನ್ನೊಂದ್ ಕಡೆ ಭಾವಾರ್ಥ ಬರೀತಾರೆ ಒಂದೊಂದ್ಸತಿ ಭಕ್ತನಿಗೆ ಅದ್ಭುತವಾದ ಆಹಾ ಪ್ರಸಾದ ಸಿಗತ್ತೆ ಒಂದೊಂದ್ಸತಿ ಅವನಿಗೇನು ಸಿಗ್ತೇನೆ ಇರ್ಬೋದು ಬರ್ತಾ ಇದ್ರಿಂದ ವಿಚಲಿತನ ಆಗೋದಿಲ್ಲ ಯಾವುದಕ್ಕೂ ಅಂಟ್ಕೊಳಲ್ಲ ಓ ನನ್ನ ಇದು ನನ್ನ ನಾನು ಕೂತ್ಕೊಳ್ಳೋ ಅಂತ ಜಾಗ ಆ ಇದು ನ್ಯಾನ್ ಮಲ್ಕೊಳೋ ಅಂತ ಜಾಗ ಅಥವಾ ಇದು ನನ್ನ ನನ್ನದು ಯಾವ್ದು ಹೋದ್ರೆ ಹೋಯ್ತು ಆಯ್ತು ಇರೋ ತನಕ ಇದೆ ಭಗವಂತ ಅದನ್ನ ತಗೊಂಡ್ರೆ ಹೋಯ್ತು ಆಯ್ತು ತಗೊಳ್ಳಿ ಏನು ಅಟ್ಯಾಚ್ಮೆಂಟ್ ಇರಬಾರ್ದು ಆದ್ರೆ ಕರ್ತವ್ಯ ದೃಷ್ಟಿಯಿಂದ ಎಲ್ಲವನ್ನ ನಡ್ಸ್ಕೊಂಡ್ ಹೋಗ್ಬೇಕು ಅಟ್ಯಾಚ್ಮೆಂಟ್ ಇಲ್ಲ ಅನ್ಬಿಟ್ಟ ಒಂದಸತಿ ಮಾಡ್ತಾರೆ ಎಷ್ಟೊಂದು ಎಷ್ಟೊಂದ್ ಕಡೆ ಇಸ್ಕೊಂಡಲ್ಲಿ ಆ ಗಾಡಿಗಳು ಇರುತ್ತೆ ಆ ಆದ್ರೆ ಎಷ್ಟು ವೈರಾಗ್ಯ ಅಂದ್ರೆ ಗಾಡಿನ ಮೇಂಟೇನೇ ಮಾಡಲ್ಲ ಇದು ಸುಳ್ಳು ವೈರಾಗ್ಯ ಇದು ತಪ್ಪು ಇದು ಭಗವಂತ ಕೊಟ್ಟಿರೋ ಸಂಪತ್ತನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಕಾಪಾಡ್ಕೋಬೇಕು ಸರಿಯಾದ ರೀತಿಯಲ್ಲಿ ಬಳಸ್ಬೇಕು ಅರೆ ಅದನ್ನ ತಗೊಳ್ಳೋ ಅಂತ ಸನ್ನಿವೇಶ ಬಂದ್ರೆ ಭಗವ ಯಾವ್ದೋ ಕಾರಣದಿಂದ ಭಗವಂತ ಅದನ್ನ ನಮ್ಮಿಂದ ತಗೋ ಉದಾಹರಣೆಗೆನಾ ಯಾರ ತರನೂ ಕಾರ್ ಇರುತ್ತೆ ಅಹ್ ಸ ಒಂದು ಟೆಂಪಲ್ ನಲ್ಲಿ ಆ ಕಾರು ಆ ಯಾವ್ದೋ ಕಾರಣದಿಂದ ಕಾರಲ್ಲಿಂದ ಹೊಟ್ಟು ಹೋಗುತ್ತೆ ಅಂದ್ರೆ ಸೇವೆ ನಿಂತ್ ಬಿಡೋದಂತಲ್ಲ ಓ ಕಾರೇ ಇಲ್ಲ ಹಾಗಾದ್ರೆ ನಾನ್ ಸೇವೆನೇ ಮಾಡಲ್ಲ ಪುಸ್ತಕ ವಿತರಣೆನೇ ಮಾಡಲ್ಲ ಇಲ್ಲ ಕಾರ ಇಲ್ಲದೆ ಆದ್ರೆ ಆ ಹೋಗೋದು ಆಟೋನಲ್ಲಿ ಹೋಗೋದು ಇನ್ನೊಂದ್ ರೀತಿಯಲ್ಲಿ ಹೋಗೋದು ಹೆಂಗೋ ಸೇವೆ ಮುಂದುವರಿಬೇಕು ಯಾವ್ದಕ್ಕೂ ಅಂಟ್ಕೋಬಾರ್ದು ಇದ್ರೇನೆ ನಾನ್ ಭಕ್ತಿ ಮಾಡೋದು ಹೀಗಿದ್ರೇನೆ ಇಂಥ ಸನ್ನಿವೇಶ ಇದ್ರೇನೆ ನನಗೆ ಅನುಕೂಲಕರವಾಗಿರೋದ್ರಿಂದ ಇದ್ರೇನೆ ನಾನ್ ಮಾಡೋದು ಈ ರೀತಿ ಇರಬಾರ್ದು ಇದ್ರೆ ಸರಿ ಇಲ್ಲದೆ ಇದ್ರು ಸರಿ ಸರಿ ಪ್ರಭು ನಾನು ಪ್ರಯತ್ನ ಮಾಡ್ತೀನಿ ಅಹಿಕ ಸಿರಿ ಸಂಪದವು ಎಷ್ಟು ಭ್ರಾಮ ಭ್ರಾಮ ಭ್ರಮಾತ್ಮಕವಾದುದು ಎಂದರೆ ಅದು ಜ್ಞಾನಿಯನ್ನು ಮತ್ತು ಸಂಯಮಿಯನ್ನು ಆತ್ಮ ಸಾಕ್ಷಾತ್ಕಾರದ ಗುರಿಯ ಅನ್ವೇಷಣೆಯಿಂದ ದಿಕ್ಕು ತಪ್ಪಿಸುತ್ತದೆ ನೋಡಿ ಐಹಿಕ ಸಿರಿ ಸಂಪದ ಈ ಐಹಿಕ ಸಿರಿ ಸಂಪದ ಏನ್ ಮಾಡತ್ತೆ ಆ ಒಬ್ಬ ಭಕ್ತನನ್ನ ಆತ್ಮ ಸಾಕ್ಷಾತ್ಕಾರದ ಪಥದಿಂದ ತಪ್ಪಿಸಬಹುದು ಹ್ಮ್ ಈ ಬ್ರಹ್ಮಾಂಡದ ಪ್ರಭುವಾದ ನಾರಾಯಣನು ಸಕಲವನ್ನೂ ತನ್ನ ಇಚ್ಛಾ ಬಲದಿಂದ ನೋಡಲು ಶಕ್ತನು ಆದ್ದರಿಂದ ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಬಲಿ ಮಹಾರಾಜ ಪ್ರಹ್ಲಾದ್ ಮಹಾರಾಜ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಬಲಿ ಮಹಾರಾಜನಿಗೆ ಅಡ್ಡಿಯಾಗಿದ್ದಂತಹ ಆ ಆ ಸ್ವರ್ಗದ ಸ್ಥಾನವನ್ನು ನೀನು ಕಸಿದುಕೊಂಡಿದ್ಯಾ ಇದರಿಂದ ಅವನಿಗೆ ಒಳಿತಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಶುಕಮುನಿಗಳು ಮುಂದುವರಿಸಿದರು ಹೇ ಪರೀಕ್ಷಿತ ಮಹಾರಾಜನೇ ಸಮೀಪದಲ್ಲಿ ಕೈಜೋಡಿಸಿ ನಿಂತ ಪ್ರಹ್ಲಾದ ಮಹಾರಾಜನಿಗೆ ಕೇಳಿಸುವಂತೆ ಬ್ರಹ್ಮನು ದೇವೋತ್ತಮ ಪರಮ ಪುರುಷನನ್ನುದ್ದೇಶಿಸಿ ಮಾತನಾಡಲಾರಂಭಿಸಿದನು ಶ್ರೀ ಶೀಲ ಸಂಪನ್ನೆಯಾದ ಬಲಿ ಮಹಾರಾಜನ ಪತ್ನಿಯು ತನ್ನ ಗಂಡನ ಬಂಧನವನ್ನು ನೋಡಿದ ಕೂಡಲೇ ಹೆದರಿದಳು ಅವಳ ಚಿತ್ತ ಶಾಂತಿ ಕದಡಿತು ಕೂಡಲೇ ವಾಮನ ದೇವರಿಗೆ ನಮಸ್ಕಾರ ಮಾಡಿದಳು ಅವಳು ಕೈ ಮುಗಿದು ಈ ಕೆಳಗಿನಂತೆ ಮಾತನಾಡಿದಳು ಪಾಪ ಪತ್ನಿಗೆ ಭಯವಾಗತ್ತೆ ವಿಂಧಾವಲಿ ಹೇಳಿದ ನುಡಿದಳು ಹೇ ನನ್ನ ಪ್ರಭುವೆ ಇಡೀ ಬ್ರಹ್ಮಾಂಡವನ್ನು ನೀನು ನಿನ್ನ ಲೀಲಾ ಭೋಗಕ್ಕಾಗಿ ಸೃಷ್ಟಿಸಿರುವೆ ಆದರೆ ಅಜ್ಞಾನಿಗಳಾದ ಮೂಡರಾದ ಜನರು ಐಹಿಕ ಭೋಗಕ್ಕಾಗಿ ಅದರ ಮೇಲೆ ಒಡೆತನ ಸಾಧಿಸ ಸಾಧಿಸಿದ್ದಾರೆ ಖಂಡಿತವಾಗಿಯೂ ಅವರು ಲಜ್ಜಾಹೀನ ಆಗ್ನೇಯತಾವಾದಿಗಳು ಬಲಿ ಮಹಾರಾಜನ ಪತ್ನಿ ಅಸುರರ ವರ್ತನೆಯನ್ನ ಖಂಡಿಸ್ತಾ ಇದ್ದಾಳೆ ಈ ಭೌತಿಕ ಜಗತ್ತು ನಿನ್ನ ಲೀಲೆಗೋಸ್ಕರ ನೀನು ಸೃಷ್ಟಿಸಿದ್ಯಾ ಆದ್ರೆ ಹಸುರರು ಅದನ್ನ ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಇದು ಎಂಥ ಮುಟ್ಟಾಳ್ತನ ಇದು ಸುಳ್ಳು ಒಡೆತನವನ್ನು ಸಾಧಿಸುವ ಮೂಲಕ ಅವರು ತಾವು ದಾನ ಧರ್ಮ ಮಾಡಬಹುದು ಅಥವಾ ಮತ್ತು ಅದನ್ನು ಅನುಭವಿಸಬಹುದು ಎಂದು ಭಾವಿಸುತ್ತಾರೆ ಜನ ಇದೆ ಅಲ್ವಾ ಮಾಡೋದು ನಮ್ಮ ಹತ್ರ ಹಣ ಇದೆ ದಾನ ಧರ್ಮ ಮಾಡ್ತೀವಿ ಇಂದ್ರಿಯ ಭೋಗವನ್ನ ಇಂದ್ರಿಯ ತೃಪ್ತಿಯಲ್ಲಿ ತೊಡಗುತ್ತೀವಿ ಆ ಇಂತಹ ಸ್ಥಿತಿಯಲ್ಲಿ ಬ್ರಹ್ಮಾಂಡದ ಸ್ವತಂತ್ರ ಸೃಷ್ಟಿಕರ್ತರು ಪಾಲಕರು ಮತ್ತು ಲಯಕಾರರು ಆದ ಅವರಿಗೆ ನೀನು ಏನು ತಾನೇ ಒಳಿತನ್ನು ಮಾಡಬಲ್ಲೆ ಹ್ಮ್ ಈ ರೀತಿ ಯಾರು ತೊಡಗಿರ್ತಾರೋ ಅವ್ರಿಗೆ ಭಗವಂತ ಏನು ತಾನೇ ಒಳಿತನ್ನು ಮಾಡಬಲ್ಲೆ ಅಂದ್ರೆ ಯಾಕಂದ್ರೆ ಅವ್ರಿಗೆ ಭೋಗದಲ್ಲಿ ಮುಳುಗಬೇಕು ಅಂತ ಇತ್ತು ಅವ್ರಿಗೆ ಭಗವಂತ ಯಾವ ರೀತಿ ಸಹಾಯ ಮಾಡಕ್ಕಾಗತ್ತೆ ಯಾಕಂದ್ರೆ ಅವರ ಇಚ್ಛೆ ಇಲ್ಲ ಅದರಿಂದ ಹೊರಗಡೆ ಬರಕ್ಕೆ ಬ್ರಹ್ಮದೇವನು ಹೇಳಿದನು ಸಕಲ ಜೀವಿಗಳ ಹಿತಚಿಂತಕನೂ ಒಡೆಯನೂ ಆದ ಸಕಲ ದೇವತೆಗಳ ಆರಾಧ್ಯ ದೈವನಾದ ಹೇ ಸರ್ವವ್ಯಾಪಿ ದೇವೋತ್ತಮ ಪರಮ ಪುರುಷನೇ ಈ ಮನುಷ್ಯನನ್ನು ಸಾಕಷ್ಟು ದಂಡಿಸಿರುವೆ ಆ ಏಕೆಂದರೆ ನೀನು ಅವನಿಂದ ಸಕಲವನ್ನು ಕಸಿದುಕೊಂಡಿರುವೆ ಈಗ ನೀನು ಅವನನ್ನು ಬಂದ ಮುಕ್ತನನ್ನಾಗಿ ಮಾಡಬಹುದು ಅವನು ಇನ್ನು ಹೆಚ್ಚು ಶಿಕ್ಷೆಗೆ ಅರ್ಹನಲ್ಲ ಪಾಪ ಬ್ರಹ್ಮದೇವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ಬ ಭಕ್ತ ಹ್ಮ್ ಅವನನ್ನ ಅವನ ಈ ಸ್ಥಿತಿಯಲ್ಲಿ ಇರೋದು ಕಾರಣ ಏನೇ ಇರಲಿ ಬಹಳ ಪ್ರೀತಿಯಿಂದ ನಮ್ರತೆಯಿಂದ ಭಗವಂತನ ಬೇಡ್ಕೊತ ದಯವಿಟ್ಟು ಅವನನ್ನು ಬಿಟ್ಕೊಡು ಬಲಿ ಮಹಾರಾಜನ ಆ ವೇ ಆ ವೇಳೆಗೆ ಆ ಸಕಲವನ್ನು ಮಹಾಪ್ರಭುಗಳಾದ ನಿಮ್ಮ ಪಾದ ತಲದಲ್ಲಿ ಪದ ತಲದಲ್ಲಿ ಅರ್ಪಿಸಿ ಬಿಟ್ಟಿದ್ದಾನೆ ಕಿಂಚಿತ್ತೂ ಹಿಂಜರಿಯದೆ ತನ್ನ ಭೂಮಿ ತನ್ನ ಲೋಕ ಹಾಗೂ ತನ್ನ ಪುಣ್ಯ ಕಾರ್ಯಗಳಿಂದ ಸಂಚಯಿಸಿದ ಸಕಲವನ್ನು ಸ್ವಂತ ಶರೀರವನ್ನು ನಿಮಗೆ ಅರ್ಪಿಸಿದ್ದಾನೆ ಮನೋವಂಚಕರಲ್ಲದವರು ನಿನ್ನ ಪಾದ ಪವಿತ್ರ ಜಲ ಗರಿಕೆ ಹರಡುತ್ತಿರುವ ಪುಷ್ಪಗಳು ಅರ್ಪಿಸಿ ಆಧ್ಯಾತ್ಮ ಲೋಕದಲ್ಲಿ ಘನವೆತ್ ಘನತೆ ವೆತ್ತಿ ಸ್ಥಾನಮಾನಗಳನ್ನು ಹೊಂದುತ್ತಾರೆ ಈ ಬಲಿ ಮಹಾರಾಜ ಯಾವುದೇ ವಂಚನೆ ಇಲ್ಲದೆ ದ್ವಂದ್ವವಿಲ್ಲದೆ ಮೂರು ಲೋಕಗಳಿರುವ ಸರವಸವನ್ನು ಅರ್ಪಿಸಿದ್ದಾನೆ ಹೀಗಿರುವಾಗ ಅವನು ಬಂಧನದ ಯಾತನೆಗೆ ಏ ಹೇಗೆ ಅರ್ಹನು ಬ್ರಹ್ಮ ಹೇಳ್ತಾ ಇದ್ದಾನೆ ಜನರು ನಿನ್ನ ಆರಾಧನೆಯನ್ನ ಪಡ್ಕೊಂಡು ಮಾಡಿ ಆ ಲೋಕ್ ಈ ಬೌದ ಆಧ್ಯಾತ್ಮಿಕ ಲೋಕದಲ್ಲಿ ಆ ದೊಡ್ಡ ದೊಡ್ಡ ಸ್ಥಾನವನ್ನ ಪಡ್ಕೋತಾರೆ ಆದ್ರೆ ಇವನು ತನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸ್ಬಿಟ್ಟಿದ್ದಾನೆ ಆ ಅಂತಹ ವ್ಯಕ್ತಿಗೆ ಯಾವ ರೀತಿ ಅವನು ಶಿಕ್ಷೆಗೆ ಅರ್ಹನು ಭಗವಂತ ದಯವಿಟ್ಟು ಹೇಳುವಂತ ದೇವೋತ್ತಮ ಪುರು ಪುರುಷನು ನುಡಿದನು ನನ್ನ ಪ್ರೀತಿಯ ಬ್ರಹ್ಮನೇ ಅಹಿಕ ಸಿರಿ ಸಂಪದಗಳಿಂದಾಗಿ ಮೂರ್ಖ ಮಾನವನು ಮಂದಮತಿಯು ಮತಿಯು ಹುಚ್ಚನೂ ಆಗುತ್ತಾನೆ ಹೀಗಾಗಿ ಅವನು ಮೂರು ಲೋಕಗಳಲ್ಲಿ ಯಾರನ್ನು ಗೌರವಿಸುವುದಿಲ್ಲ ಜೊತೆಗೆ ನನ್ನ ಅಧಿಕಾರ ಪ್ರಾಮಾಣ್ಯರನ್ನು ಉಲ್ಲಂಘಿಸುತ್ತಾನೆ ಅಂತಹ ವ್ಯಕ್ತಿಗೆ ನಾನು ಮೊದಲಿಗೆ ಅವನ ಒಡೆತನದಲ್ಲಿರುವ ಸಕಲವನ್ನು ವಶಪಡಿಸಿಕೊಳ್ಳುವುದರ ಮೂಲಕ ವಿಶೇಷ ಅನುಗ್ರಹ ತೋರುತ್ತೇನೆ ಕಾರಣವನ್ನ ಭಗವಂತ ನೇರವಾಗಿ ಹೇಳ್ಬಿಡ್ತಾ ಇದ್ದಾನೆ ಹ್ಮ್ ಯಾರು ತಮ್ಮ ಹತ್ರ ಇರುವಂತಹ ಸಿರಿ ಸಂಪದಗಳಿಂದ ಆ ದಂಬರಾಗಿ ಇತರರಿಗೆ ಗೌರವವನ್ನು ಕೊಡದೆ ಅಥವಾ ಹ್ಮ್ ಇಲ್ಲಿ ಏನೇಳ್ತಾರೆ ಅಧಿಕಾರ ಅಧಿಕಾರವನ್ನು ಯಾರು ಉಲ್ಲಂಘಿಸ್ತಾರೋ ಹ್ಮ್ ಅಂತವರಿಗೆ ನಾನು ದಯನ್ನ ತೋರೋದಕ್ಕೆ ಅಲ್ಲ ಅವರತ್ರ ಇರೋ ಸಕಲವನ್ನು ಕಿತ್ಕೊಂಡ್ಬಿಡ್ತೀನಿ ನನ್ನ ಕಾಮ ಕಾಮ್ಯ ಕರ್ಮಗಳಿಂದಾಗಿ ವಿವಿಧ ಜೀವ ಜಾತಿಗಳಲ್ಲಿ ಜನನ ಮರಣಗಳ ಚಕ್ರದಲ್ಲಿ ಸುತ್ತುವ ಆ ಅಸ್ವತಂತ್ರ ಜೀವಿಯು ಸುದೈವದಿಂದಾಗಿ ಮಾನವ ಜನ್ಮವನ್ನೆತ್ತಿಬಹುದು ಎತ್ತಬಹುದು ಮಾನವ ಜನ್ಮವು ಬಲು ದುರ್ಲಭವಾದದು ಭಗವಂತ ಸ್ವಯಂ ಹೇಳ್ತಾ ಇದೆ ಮಾನವ ಜನ್ಮ ಬಹಳ ದುರ್ಲಭವಾದದು ಆಕಸ್ಮಿಕವಾಗಿ ಅವನು ಹೇಗೋ ಅಂತೂ ಮಾನವ ಜನ್ಮವನ್ನು ಪಡ್ಕೊಂಡಿದ್ದಾನೆ ಜೀವಿ ಜೀವಿಯೊಬ್ಬ ಶ್ರೀಮಂತ ಅಥವಾ ಉನ್ನತ ಸ್ಥಾನಮಾನ ಹೊಂದಿರುವ ಕುಟುಂಬದಲ್ಲಿ ಜನಿಸಿರಬಹುದು ಅವನು ಅದ್ಭುತ ಕಾರ್ಯಗಳನ್ನು ಎಸಗುತ್ತಿರಬಹುದು ಅವನು ಸುಂದರ ಸುಂದರಾಂಗನಾಗಿದ್ದು ಸುಶಿಕ್ಷಿತನಾಗಿರಬಹುದು ಅಪಾರ ಐಶ್ವರ್ಯವನ್ನು ಹೊಂದಿರಬಹುದು ಇಷ್ಟೆಲ್ಲ ಇದ್ದಾಗಿಯೂ ಅವನು ತನ್ನ ಸಿರಿ ಸಂಪದಗಳ ಬಗ್ಗೆ ಹೆಮ್ಮೆ ಪಡೆದಿದ್ದರೆ ಅವನು ದೇವೋತ್ತಮ ಪರಮ ಪುರುಷನಿಂದ ವಿಶೇಷವಾಗಿ ಅನುಗ್ರಹಿತನು ಎಂದು ತಿಳಿಯಬೇಕು ಸೊ ಈ ಎಲ್ಲವನ್ನ ಯಾರು ಹೊಂದಿರ್ತಾರೋ ಹೊಂದಿದ್ರು ಕೂಡ ಅವರು ಸ್ವಲ್ಪವೂ ಅದರಿಂದ ಆಕರ್ಷಿತರಾಗದೆ ಆ ಅಥವಾ ಆ ಹೆಮ್ಮೆ ಪಡೆದೇ ಇದ್ರೆ ಅದು ಭಗವಂತನ ವಿಶೇಷ ಅನುಗ್ರಹ ಅಂತ ಹ್ಮ್ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇದರಲ್ಲಿ ಇದರಿಂದ ಸಿಕ್ಕ ಇದರಲ್ಲಿ ಸಿಕ್ಕಾಕೊಳ್ತಾರೆ ಶ್ರೀಮಂತ ಮನೆತನದಲ್ಲಿ ಜನನ ಮತ್ತು ಇತರ ಸಿರಿ ಸಂಪತ್ತುಗಳು ಭಕ್ತಿಯುತ ಸೇವೆಯ ಹಾದಿಯಲ್ಲಿ ಮುನ್ನಡೆಗೆ ಅಡ್ಡಿ ಆತಂಕಗಳೇ ಸರಿ ಏಕೆಂದರೆ ಇವೆಲ್ಲ ಸುಳ್ಳು ಪ್ರತಿಷ್ಠೆ ಮತ್ತು ಹೆಮ್ಮೆಗಳಿಗೆ ಕಾರಣವಾಗುತ್ತವೆ ಆದರೆ ದೇವೋತ್ತಮ ಪರಮ ಪುರುಷನ ಪರಿಶುದ್ಧ ಭಕ್ತನನ್ನು ಈ ಸಿರಿ ಸಂಪದಗಳು ಎಂದಿಗೂ ಕ್ಷೋಭೆ ಗುರು ಗುರಿಪಡಿಸುವುದಿಲ್ಲ ಸಾಮಾನ್ಯವಾಗಿ ಈ ಸಿರಿ ಸಂಪತ್ತು ಎಲ್ಲವೂ ಕೂಡ ಒಬ್ಬನನ್ನ ಈ ರೀತಿ ಭಕ್ತಿಗೆ ಅಡ್ಡಿ ಆಗುವಂಗೆ ಅದು ಬಂದು ನಿಂತ್ಕೊಳತ್ತೆ ಆದ್ರೆ ಶುದ್ಧ ಭಕ್ತನಿಗೆ ಭಕ್ತನ ಅದರಿಂದ ಶೋಭೆಗೆ ಒಳಗಾಗೋದಿಲ್ಲ ಸೊ ಶುದ್ಧ ಭಕ್ತನ್ನ ಭಕ್ತನಿಂದ ಭಗವಂತ ಏನನ್ನು ಕಸಿದುಕೊಳ್ಳಲ್ಲ ಅಥವಾ ಈ ರೀತಿ ಸನ್ನಿವೇಶದಲ್ಲಿ ಯಾವಾಗ್ಲಾದ್ರು ಭಕ್ತ ಸಿಕ್ಕಾಕೊಂಡಾಗ ಭಗವಂತ ಅವನಿಗೆ ಕೃಪೆ ತೋರಿ ಎಲ್ಲವನ್ನೂ ಕಿತ್ಕೊಂಡ್ಬಿಡ್ತಾನೆ ಆದ್ರೆ ಇನ್ನೂ ವಿಶೇಷವಾದದ್ದೇನನ್ನು ಕೊಡ್ತಾನೆ ಇವಾಗ ಬಲಿ ಮಹಾರಾಜನಿಗೆ ಕೊಡೋ ರೀತಿಯಲ್ಲಿ ಬಲಿ ಮಹಾರಾಜನು ಹಸುರರಲ್ಲಿ ಮತ್ತು ನಾಸ್ತಿಕರಲ್ಲಿ ಬಲು ಪ್ರಸಿದ್ಧನು ಅವನು ತನ್ನ ಸಕಲ ಸಿರಿ ಸಂಪದಗಳನ್ನು ಕಳೆದುಕೊಂಡರೂ ತನ್ನ ಭಕ್ತಿಯುತ ಸೇವೆಯಲ್ಲಿ ಸ್ಥಿರನಾಗಿದ್ದನು ಭಗವಂತ ಹೇಳ್ತದಾನೆ ಬಲಿ ಮಹಾರಾಜ ಎಂತ ಭಕ್ತ ಅಂದ್ರೆ ಅವನು ಎಲ್ಲವನ್ನೂ ಕಳ್ಕೊಂಡು ಕೂಡ ಭಕ್ತಿಯಲ್ಲಿ ಸ್ಥಿರವಾಗಿದ್ದಾನೆ ಅವನು ಹ್ಮ್ ಬಲಿ ಮಹಾರಾಜನು ತನ್ನ ಸಿರಿ ಸಕಲ ಸಿರಿ ಸಂಪದಗಳಿಂದ ವಂಚಿತನಾದನು ತನ್ನ ಮೂಲ ಸ್ಥಾನಮಾನದಿಂದ ಪತನ ಹೊಂದಿದನು ಶತ್ರುಗಳಿಂದ ಪರಾಜಿತನಾಗಿ ಬಂಧಿತನಾದನು ಬಂಧು ಮಿತ್ರರು ಅವನನ್ನು ನಿಂದಿಸಿ ಅವನ ಕೈಬಿಟ್ಟರು ಪಾಶಗಳ ಬಂಧನದ ಯಾತನೆಯನ್ನು ಅನುಭವಿಸುತ್ತಿದ್ದನು ಗುರುವಿನಿಂದಲೇ ಹಳೆಯಲ್ಪಟ್ಟ ಹಳೆಯಲ್ಪಟ್ಟು ಶಾಪಗ್ರಸ್ತನಾದನು ಇಷ್ಟಾದರೂ ವಂಚನ ಬದ್ಧನ ವಚನ ಬದ್ಧನಾದ ಬಲಿ ಮಹಾರಾಜನು ತನ್ನ ಸತ್ಯನಿಷ್ಠೆಯನ್ನು ಬಿಡಲಿಲ್ಲ ನಿಶ್ಚಯವಾಗಿಯೂ ನಾನು ಛಲದಿಂದ ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡಿದೆ ಛಲದಿಂದ ಮಾತನಾಡದೆ ಹ್ಮ್ ಆದರೆ ಅವನು ವಚನಬದ್ಧನಾಗಿದ್ದರಿಂದ ನನ್ ತನ್ನ ಧಾರ್ಮಿಕ ತತ್ವಗಳನ್ನು ತ್ಯಜಿಸಲಿಲ್ಲ ಹ್ಮ ನಾನು ಛಲದಿಂದ ಮಾತನಾಡದೆ ಆ ಛಲದಿಂದ ಅಂದ್ರೆ ಹ್ಮ್ ನೀನ್ ಎರಡು ಮೂರು ಹೆಜ್ಜೆಗಳನ್ನು ಕೊಟ್ಟಿದ್ದೆ ಎರಡೇ ಪೂರೈಸಿ ನೀನ್ ಮಾತನ್ನು ಪೂ ಆಗಿಲ್ಲ ಇದೆಲ್ಲ ಛಲದಿಂದ ನಾನು ಮಾತನಾಡದೆ ಯಾಕಂದ್ರೆ ಅವನನ್ನ ಪರೀಕ್ಷೆ ಮಾಡ್ತಾ ಇದ್ದೆ ಅವನು ಎಲ್ಲದರಲ್ಲೂ ಉತ್ತೀರ್ಣನಾದ ಧಾರ್ಮಿಕ ತತ್ವಗಳನ್ನು ಅವನು ತ್ಯಜಿಸಲಿಲ್ಲ ಭಗವಂತ ಮುಂದುವರಿಸಿದನು ಅವನ ಮಹಾನ್ ಸಹಿಷ್ಣುತೆಯಿಂದಾಗಿಯೇ ನಾನು ಅವನಿಗೆ ದೇವತೆಗಳು ಪಡೆಯದಂತಹ ಸ್ಥಾನಮಾನವನ್ನು ನೀಡಿದ್ದೇನೆ ಅವನು ಸಾವರ್ಣಿ ಎಂಬ ಮನುವಿನ ಕಾಲದಲ್ಲಿ ಸ್ವರ್ಗಾಧಿಪತಿ ಆಗುತ್ತಾನೆ ಇದು ಮೊದಲನೇ ವರ ಆ ಸಾವರ್ಣಿ ಎಂಬ ಮನುವಿನ ಕಾಲದಲ್ಲಿ ಸಾವರ್ಣಿ ಮನು ಅಂತ ಇದ್ದಾನೆ ಅವನ ಕಾಲದಲ್ಲಿ ಅವನು ಸ್ವರ್ಗಾಧಿಪತಿ ಆಗ್ತಾನೆ ಅವನಿಗೆ ಮತ್ತೆ ತನ್ನ ಸ್ಥಾನ ಹಿಂದ ಸಿಗುತ್ತೆ ಅವನಿಗೆ ಅವನೇನು ಕಳ್ಕೊಳ್ಳಲಿಲ್ಲ ಹ್ಮ್ ಇದು ಮೊದಲನೇ ವರ ಎರಡನೇದು ಬಲಿ ಸ್ವರ್ಗಾಧಿಪತಿಯಾಗಿ ಅಧಿಕಾರ ಸ್ವೀಕಾರ ಸ್ವೀಕರಿಸಿರುವವರೆಗೆ ನನ್ನ ಆಜ್ಞಾನುಸಾರ ವಿಶ್ವಕರ್ಮನು ರೂಪಿಸಿರುವ ಲೋಕದಲ್ಲಿ ಜೀವಿಸುವುದು ಕೆಳಗಡೆ ಹ ವಿತಲ ಸುತಲ ಸುತಲದಲ್ಲಿ ಅವನು ಜೀವಿಸುತ್ತಾನೆ ಅದು ನನ್ನಿಂದ ವಿಶೇಷವಾಗಿ ರಕ್ಷಿತವಾದ್ದರಿಂದ ಅಲ್ಲಿ ತಲೆ ಸುತ್ತುವಿಕೆ ಆಯಾಸ ಆಶಾಭಂಗ ಮತ್ತು ಇತರ ಮಾನಸಿಕ ಆ ಮತ್ತು ದೈಹಿಕ ಕ್ಲೇಶ ಹಾಗೂ ಕ್ಷೋಭೆಗಳಿಲ್ಲ ಬಲಿ ಮಹಾರಾಜನೇ ನೀನೀಗ ಅಲ್ಲಿಗೆ ಹೋಗಿ ಶಾಂತಿಯಿಂದ ಜೀವಿಸಬಹುದು ಭಗವಂತನ ಸ್ವಯಂ ಭಗವಂತನ ರಕ್ಷಣೆಯಲ್ಲಿ ಇರುವಂತಹ ಸುತಲ ಆ ಲೋಕದಲ್ಲಿ ಅವನಿಗೆ ಜಾಗವನ್ನ ಕೊಡ್ತಾನೆ ನೀನು ಅಲ್ಲಿ ಆನಂದದಿಂದ ಜೀವಿಸು ಎಲ್ಲಿ ತನಕ ನಿನ್ನ ಆ ಸ್ವರ್ಗಾಧಿಪತಿಯ ಸ್ಥಾನ ನೀನು ಪಡ್ಕೊಳ್ಳೋ ತನಕ ಅಲ್ಲಿ ನೀನು ಆರಾಮಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಜೀವಿಸು ಏ ಬಲಿ ಮಹಾರಾಜನೇ ನೀನೀಗ ಸುತಲ ಲೋಕಕ್ಕೆ ಹೋಗಬಹುದು ಈ ಲೋಕಕ್ಕೆ ಹೋಗಲು ದೇವತೆಗಳು ಆಕ್ ಆಕಾಂಕ್ಷಿತರು ಯಾಕಂದ್ರೆ ಅದು ನಿಜವಾಗ್ಲೂ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಲ್ಲಿ ನೀನು ಬಂಧು ಮಿತ್ರರೊಂದೊಡಗೂಡಿ ಶಾಂತಿಯಿಂದ ಜೀವಿಸುವ ನಿನಗೆ ಸಕಲ ಸನ್ಮಂಗಳವಾಗಲಿ ಭಗವಂತ ಎಲ್ಲವನ್ನೂ ಕಿತ್ಕೊಂಡಿದ್ದು ದ್ವೇಷದಿಂದ ಅಲ್ಲ ನಿನಗೆ ಸಕಲ ಸನ್ಮಂಗಳವಾಗಲಿ ಇದೊಂದೇ ಅಲ್ಲ ಭವಿಷ್ಯದಲ್ಲೂ ನಿನಗೆ ಮಂಗಳವಾಗಲಿ ಸುತಳ ಲೋಕದಲ್ಲಿ ಇತರ ಗ್ರಹಗಳ ಪ್ರಧಾನ ದೇವತೆಗಳಿಂದಲೂ ನಿನ್ನನ್ನು ಜಯಿಸಲಾಗದು ಇನ್ನು ಬೇರೆಯವರ ಮಾತೇನು ಇನ್ನು ಅಸುರರಿಗೆ ಸಂಬಂಧಿಸಿದ ಮಾ ಇನ್ನು ಹಸುರಿಗೆ ಸಂಬಂಧಿಸಿದ ಮಾತು ಅವರು ನಿನ್ನ ಅಣತಿ ನೀ ಮೀರಲು ಅಣತಿ ಮೀರಲು ಯತ್ನಿಸಿದಲ್ಲಿ ನನ್ನ ಸುದರ್ಶನ ಚಕ್ರ ಅವರನ್ನು ಸಮ್ಮರಿಸುತ್ತದೆ ಸೊ ಭಗವಂತನ ಸುದರ್ಶನ ಚಕ್ರ ಬಲಿ ಮಹಾರಾಜನ ರಕ್ಷಣೆಯಲ್ಲಿ ನಿಂತಿದೆ ಸುತಳದಲ್ಲಿ ಹ್ಮ್ ಸೊ ಎಲ್ಲವನ್ನೂ ಕಿತ್ಕೊಂಡ ಇದ್ದಿದ್ದನ್ನ ಅದನ್ನೇ ವಾಪಸ್ಸು ಮುಂದಿನ ಒಂದು ಮನುವಿನ ಕಾಲದಲ್ಲಿ ಅವನಿಗೆ ಸ್ವರ್ಗಾಧಿಪತಿಯ ಸ್ಥಾನವನ್ನು ಕೊಡ್ತಾನೆ ಅಲ್ಲದೆ ಇವಾಗ ತನ್ನ ಅಡಿಯಲ್ಲಿ ತನ್ನ ಸುದರ್ಶನ ಚಕ್ರದ ಆಶ್ರಯದಲ್ಲಿ ಅವನು ಸುತಲದಲ್ಲಿ ಯಾವ ಆತಂಕವೂ ಇಲ್ಲದೆ ಯಾವ ವೈರಿಗಳ ಭಯವಿಲ್ಲದೆ ಆ ಎಲ್ಲರ ತನ್ನ ಜೀವನವನ್ನ ಶಾಂತಿಯಿಂದ ನಡೆಸೋದಿಕ್ಕೆ ಭಗವಂತ ಅನುಗ್ರಹ ಕೊಡ್ತಾ ಇದ್ದಾನೆ ಹ್ಮ್ ಹೇ ಮಹಾವೀರನೇ ನಾನು ಸದಾಕಾಲ ನಿನ್ನ ಜೊತೆ ಇರುತ್ತೇನೆ ಅಲ್ಲದೆ ನನ್ನ ಬರೀ ನನ್ನ ಸುದರ್ಶನ ಚಕ್ರ ಮಾತ್ರ ಅಲ್ಲ ನಾನು ಸದಾಕಾಲ ನಿನ್ನ ಜೊತೆ ಇರುವೆನ್ ಮತ್ತು ಸಕಲ ರೀತಿಯಲ್ಲೂ ನಿನಗೆ ಮತ್ತು ನಿನ್ನ ಪರಿವಾರದವರಿಗೆ ರಕ್ಷಣೆ ನೀಡುತ್ತೇನೆ ಮಿಗಿಲಾಗಿ ನೀನು ಅಲ್ಲಿಂದ ನನ್ನ ಸದಾ ನೋಡಲು ಸಾಧ್ಯವಾಗುವ ಇದು ಭಕ್ತಿ ಸೇವೆಯ ಫಲ ತನ್ನನ್ನ ತಾನು ತಾನು ಸದಾ ಬ ಬಲಿ ಮಹಾರಾಜನ ಜೊತೆ ಇರ್ತೀನಿ ಆ ನಿನ್ನ ಯಾವಾಗ್ಲೂ ನೋಡಬಹುದು ಯಾಕಂದ್ರೆ ಅವನಿಗೆ ಗೊತ್ತು ಬಲಿ ಆಸೆ ನಿಜವಾದ ಆಸೆ ಏನು ಅಂತ ತಾತ್ಕಾಲಿಕವಾಗಿ ಅವನು ಆ ಸ್ವರ್ಗದ ಸ್ಥಾನದಿಂದ ಅವನು ಅಜ್ಞಾನಕ್ಕೆ ಸಿಕ್ಕಾಕೊಂಡಿರ್ಬೋದು ಅಜ್ಞಾನದಲ್ಲಿ ಸಿಕ್ಕಾಕೊಂಡಿರ್ಬೋದು ಆದ್ರೆ ನಿಜವಾಗ್ಲೂ ಅವನು ಭಗವಂತನ ಭಕ್ತ ಭಗವಂತನ ಸಂಘ ಭಗವಂತನ ಸೇವೆ ಅವನಿಗೆ ಬೇಕಾಗಿರೋದು ಅದಕ್ಕೆ ಕೊನೆಗೆ ಭಗವಂತ ಹೇಳ್ತಾನೆ ನಾನ್ ನಿನ್ ಜೊತೆ ಸದಾ ಇರ್ತೀನಿ ನೀನು ನನ್ನ ನನ್ನನ್ನು ಸದಾ ನೋಡಲು ಸಾಧ್ಯವಾಗುವುದು ನೀನು ಅಲ್ಲಿ ನನ್ನ ಪರಮ ಪರಾಕ್ರಮವನ್ನು ನೋಡುವಿ ನೋಡುವೆಯಾದ್ದರಿಂದ ನಿನ್ನ ಅಸುರಿ ಮತ್ತು ದಾನವ ಸಂಪರ್ಕದಿಂದ ಉದ್ಭವಿಸುವ ಉದ್ಭವಿಸುವ ಐ ಐಹಿಕ ವಿಚಾರಗಳು ಮತ್ತು ಆತಂಕಗಳು ಕೂಡಲೇ ಮಾಯವಾಗುತ್ತವೆ ನಾನಿರ್ತೀನಿ ಆದ್ರಿಂದ ನಿನಗೆ ಯಾವ ಹ್ಮ್ ಬೇಡದೆ ಇರೋ ವಿಷಯಗಳ ಆ ಪ್ರಭಾವ ಇರೋದಿಲ್ಲ ಅದು ಯಾವ ಆತಂಕವೂ ಇರೋದಿಲ್ಲ ಎಲ್ಲವೂ ಮಾಯವಾಗುತ್ತೆ ಅಂತ ಅವನು ಅದ್ಭುತವಾಗಿ ಭಗ ಬಲಿ ಮಹಾರಾಜನಿಗೆ ಹ್ಮ್ ತನ್ನ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನೆ ಆ ಬಲಿ ಮಹಾರಾಜನಿಂದ ಎಲ್ಲವನ್ನೂ ಕಿತ್ಕೊಂಡ್ತಾನೆ ಅದರ ಪ್ರತಿಫಲ ತನ್ನನ್ನೇ ತಾನು ಭಗವಂತ ಅವನಿಗೆ ಅರ್ಪಿಸ್ಕೊಂಡ್ಬಿಡ್ತಾನೆ ಭಗವಂತ ನಮ್ಮಿಂದ ಏನಾದ್ರೂ ಕಿತ್ಕೊಂಡಾಗ ಏನಾಗತ್ತೆ ನಮಗೆ ಭಗವಂತನೇ ಸಿಕ್ಬಿಡ್ತಾನೆ ಭಗವಂತ ತನ್ನನ್ನೇ ತಾನು ನಮಗೆ ಅರ್ಪಿಸ್ಬಿಡ್ತಾನೆ ಅದರಿಂದ ಯಾವ ಸನ್ನಿವೇಶದಲ್ಲೂ ನಾವು ಭಕ್ತರಾಗಿ ಯಾವ ಸನ್ನಿವೇಶದಲ್ಲೂ ಯೋಚನೆ ಆತಂಕ ದುಃಖ ಪಡೋ ಕಾರಣವಿಲ್ಲ ಹ್ಮ್ ಭಗವಂತ ನಮ್ ಜೊತೆ ಇರ್ತಾನೆ ಇದ್ದಾನೆ ಇರ್ತಾನೆ

ಅದ್ರಿಂದ ಜೀವನದ ಯಾವ ಸನ್ನಿವೇಶದಲ್ಲೂ ನಾವು ಆ ಎದೆಗುಂದಬಾರದು ಭಗವಂತ ನಮ್ ಜೊತೆ ಇದ್ದಾನೆ ನಮ್ ಜೊತೆ ಇರ್ತಾನೆ ನಮಗೆ ಆ ಅದು ಬಾಹ್ಯವಾಗಿ ಸನ್ನಿವೇಶ ಕಷ್ಟಕರವಾಗಿ ಕಾಣಬಹುದು ನಮ್ಮಲ್ಲಿ ಏನೋ ನಾವು ಇರೋದನ್ನ ಕಳ್ಕೊಳ್ತಾ ಇರೋಂಗೆ ನಮ್ಗೆ ಅನ್ನಿಸ್ಬೋದು ಆದ್ರೆ ನಮಗೆ ಅದಕ್ಕಿಂತ ಇನ್ನೂ ಅಮೂಲ್ಯವಾದ ವಿಷಯವನ್ನ ವಸ್ತುವನ್ನ ಭಕ್ತಿ ಸೇವೆಯನ್ನ ಭಗವಂತ ನಮ್ಗೆ ಕಾಲಕ್ರಮೇಣದಲ್ಲಿ ಅವನು ದಯಪಾಲಿಸ್ತಾನೆ ಅಂತ ನಾವು ಆ ಶ್ರದ್ಧೆಯನ್ನ ಇಟ್ಕೊಳ್ಬೇಕು ಆ ಆ ರೀತಿ ಭಗವಂತನ ಆಶ್ರಯದಲ್ಲಿ ನಮ್ಮ ಜೀವನವನ್ನ ಮುಂದುವರ್ಸ್ಬೇಕು ಇವತ್ತು ಭಾಗವತಂ ಕಿ ಜಯ ಜಗದ್ಗುರು ಶಿಲಪ್ರಭಪಾದ ಕಿ ಜೈ ಹರೇ ಕೃಷ್ಣ